ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಆ ರಾಶಿಗಳ ಬಗ್ಗೆ ಮಾತಾಡಿದೆ. ಅಂದರೆ ಗುರು ಮಹಾರಾಜ ತನ್ನ ಪಥವನ್ನು ಬದಲಾವಣೆ ಮಾಡಿದ್ದಾರೆ. ಅಂದರೆ ಮಕರ ರಾಶಿಯಿಂದ ಕುಂಭರಾಶಿಗೆ ಬಂದಿದ್ದಾರೆ. ಯಾವ ರಾಶಿ ಮತ್ತು ಲಗ್ನದವರಿಗೆ ಏನೇನು ಫಲಾಫಲಗಳು ಉಂಟಾಗ್ಬೋದು ಅದರ ಮಟ್ಟಿಗೆ ತಕ್ಕ ಮಟ್ಟಿಗೆ ಹೇಳಿಕೊಂಡು ಬಂದಿದ್ದೇನೆ. ಸೊ ಮೇಷದಿಂದ ಹಿಡಿದು ಕುಂಭ ಧನುರ್ಲಗ್ನದವರಿಗೆ, ಮೇಷದಿಂದ ಹಿಡಿದು ಮೇಷಲಗ್ನ, ಮೇಷರಾಶಿಯಿಂದ ಹಿಡಿದು ಧನುರ್ಲಗ್ನ ಧನುರಾಶಿಯವರಿಗೆ ಹೇಳಿಕೊಟ್ಟಿದ್ದೇನೆ. ಇವತ್ತು ವಿಶೇಷ ರೀತಿಯಲ್ಲಿ ಮಕರ ರಾಶಿ ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನು ಫಲಾಫಲಗಳನ್ನು ಗುರು ಕ್ರಿಯೇಟ್ ಮಾಡಬಲ್ಲ, ಸೊ ಅದನ್ನು ಹೇಳಿಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ, ಜಾತಕದಲ್ಲಿ ಏನಾಗುತ್ತೆ, ಮಕರ ರಾಶಿ ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರು ಎರಡನೇ ಮನೆಗೆ ಬಂದಿದ್ದಾನೆ. ಓಕೆನಾ? ಮಕರ ರಾಶಿ ಮಕರ ಲಗ್ನಕ್ಕೆ ಗುರು ಎರಡನೇ ಮನೆ, ಅಂದರೆ ಅದರ ಅರ್ಥ ಇಲ್ಲೊಂದು ಕಡೆ ಗುರುಬಲ ಬಂದಿದೆ ಅಂತ ಅರ್ಥ. ಓಕೆ, ಗುರುಬಲ ಇದೆ ನಿಮಗೆ, ಗುರುಬಲಕ್ಕೆ ಸಂಬಂಧಪಟ್ಟಂತೆ ಓಕೆ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರ್ತೀರಾ ಅಂತ ಇಂಡಿಕೇಷನ್ ಇದೆ. ಬಟ್ ಗುರು ಯಾರು ಅದೊಂದು ವಿಶೇಷತೆ. ಓಕೆನಾ? ಗುರು ಯಾರು, ಗುರು ಬಂದು ನಿಮ್ಮ ಜಾತಕಕ್ಕೆ ವ್ಯಯಾಧಿಪತಿ, ಆನಂತರ ನಿಮ್ಮ ಜಾತಕಕ್ಕೆ ತೃತೀಯಾಧಿಪತಿ, ತೃತೀಯಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ಆತ ಧನಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಹಾಗಾದರೆ ನೋಡಿ, ಇದರಲ್ಲಿ ಮುಖ್ಯವಾದ ಒಂದು ರಿಸಲ್ಟ್ ಏನಿರ್ತದೆ ಅಂದರೆ, ನೀವೇನಾದರೂ ಜ್ಯೋತಿಷ ಕಲ್ತಿದ್ದೀರಾ, ವಾಸ್ತು ಕಲ್ತಿದ್ದೀರಾ, ಅಥವಾ ನಿಮ್ಮದು ಯಾವುದೇ ಫೀಲ್ಡ್ ಇರ್ಬೋದು, ಅದರಲ್ಲಿ ನಿಮಗೆ ತುಂಬ ಡೆಪ್ತಲ್ಲಿ ಹೋಗಬೇಕಂದ್ರೆ ಈಗಿನ ಸಮಯ ಪ್ರಸಕ್ತವಾದ ಸಮಯ. ಖಂಡಿತ ಒಳ್ಳೆಯದು, ಡೆಪ್ತಲ್ಲಿ ಹೋಗ್ಬೋದು, ರಹಸ್ಯಗಳು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ನಿಮಗೆ. ಅದು ಜ್ಯೋತಿಷ ವಾಸ್ತು ಕಲಿತವರಿಗಂತೂ ತುಂಬಾ ಫೇವರೇಬಲ್ ಆಗುತ್ತೆ. ಓಕೆನಾ? ಈ ಒಂದು 3 ತಿಂಗಳ ಒಳಗೆ ಬಹಳಷ್ಟು ರಹಸ್ಯಗಳು ಅವರ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು, ಹೇಗೆ ಪ್ರೆಡಿಕ್ಟ್ ಮಾಡಬೇಕು ಎಂಬುದರ ಬಗ್ಗೆ ಅವರಿಗೆ ರಹಸ್ಯಗಳು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಅಂತೂ ಮಾಡ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ಆನಂತರ ನಿಮಗೆ ಮದುವೆ ಆಗಿದ್ದರೆ ನಿಮ್ಮ ಅತ್ತೆ ಮನೆ, ಅಂದರೆ ನಿಮ್ಮ ಹೆಂಡತಿ ಮನೆ ಇರ್ಬೋದು, ಗಂಡನ ಮನೆ ಇರ್ಬೋದು, ಅಲ್ಲೇನೆಲ್ಲ ಸಮಸ್ಯೆ ಇರ್ತದೆ ಆ ಸಮಸ್ಯೆಗಳು ಈ ಸಮಯದಲ್ಲಿ ಸಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಸಮಯದಲ್ಲಿ ಆ ಸಮಸ್ಯೆಗಳೇನುಂಟು ಡೆಫಿನೆಟ್ ಆಗಿ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ನೀವು, ತುಂಬ ಚೆನ್ನಾಗದು ಕೂಡ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಅನ್ನೋದು ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ಪಾರ್ಟ್ನರ್ನ ಹಣಕಾಸಿನ ವಿಚಾರಗಳು ಏನೇ ಸಮಸ್ಯೆಗಳಿದ್ರು ಕೂಡ ಆ ಸಮಸ್ಯೆ ಕೂಡ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್, ಆ ಸಮಸ್ಯೆಗಳು ಎಲ್ಲೋ ಒಂದು ಕಡೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಓಕೆ? ಆನಂತರ ನಿಮ್ಮ ಮಕ್ಕಳು ಯಾರಾದರೂ ಯೋಗ್ಯ ವಯಸ್ಕರಿದ್ದಾರೆ, ಅವರಿಗೆ ಈ ಒಂದು ಭೂಮಿ ವಿಚಾರದಲ್ಲಿ ಸಮಸ್ಯೆ ಇತ್ತು ಅಂದಾಗ ಆ ಸಮಸ್ಯೆಗಳು ಕೂಡ ನಿವಾರಣೆ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಇನ್ನು ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆಗಳು ಇಷ್ಟೋವರೆಗೆ ಕ್ರಿಯೇಟ್ ಆಗಿದರೆ ಆ ತಂದೆಯ ಆರೋಗ್ಯದಲ್ಲಿ ಕೂಡ ಚೇತರಿಕೆ ಉಂಟಾಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ. ಆನಂತರ ತಾಯಿಗೆ ಹೊಟ್ಟೆ ನೋವಿನ ಸಮಸ್ಯೆ ಇತ್ತು, ಹೊಟ್ಟೆ ನೋವಿನ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರು ಅವರು ಅಂದಾಗ ಕೂಡ ಅಲ್ಲಿ ಕೂಡ ಎಲ್ಲೋ ಒಂದು ಕಡೆ ಆ ತಾಯಿಗೆ ಹೊಟ್ಟೆ ನೋವಿನ ಸಮಸ್ಯೆಯಿಂದ ಅವರು ನಿವೃತ್ತರಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಆನಂತರ ನಿಮ್ಮ ಒಡ ಹುಟ್ಟಿದವರಿಗೆ ಏನಾದರೂ ಆರೋಗ್ಯದ ಸಮಸ್ಯೆ ಉಂಟು ಅಥವಾ ಅವ್ರಿಗೆ ಏನಾದರೂ ಡಿಸ್ಪ್ಯೂಟ್ ಉಂಟು ಅಂತಾದಾಗ ಅದರಲ್ಲಿ ಕೂಡ ನಿವಾರಣೆ ಸಿಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಓಕೆನಾ? ಇಷ್ಟಂತೂ ಮೇಜರ್ ರಿಸಲ್ಟ್ ಇರುತ್ತೆ ನಿಮ್ಮ ಪಾಲಿಗೆ. ಸೊ ಇದನ್ನು ಗಮನದಲ್ಲಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿದ್ದೆ ಪರವಾಗಿಲ್ಲ. ಓಕೆ? ಆನಂತರ ಗುರು ಯಾರು, ನಾನು ಹೇಳಿದೆ ವ್ಯಯಾಧಿಪತಿ ಆತ. ಓಕೆ? ವ್ಯಯಾಧಿಪತಿಯಲ್ಲಿ ಬಂದಿದ್ದಾನೆ, ಧನಸ್ಥಾನಕ್ಕೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಓಕೆನಾ? ವ್ಯಯಾಧಿಪತಿಯಾಗಿ ಧನಸ್ಥಾನದಲ್ಲಿ ಗುರು ಇದ್ದಾನೆಂದಾಗ ಹಣಕಾಸಿನ ವಿಚಾರಗಳಲ್ಲಿ ಬಹಳ ಖರ್ಚು ವೆಚ್ಚಗಳನ್ನು ಮಾಡಿಸ್ತಾನೆ ಅಂತ ಇಂಡಿಕೇಷನ್. ಅದು ನಿಮ್ಮಲ್ಲಿರುವಂಥ ಹಣ ಎಲ್ಲ ಹೊರಟೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಹಣಕಾಸಿನ ವಿಚಾರ ತುಂಬ ಚೆನ್ನಾಗಿ ಇರಲ್ಲ, ಯಾಕಂದರೆ ವ್ಯಯಾಧಿಪತಿಯಾಗಿ ಬಂದಿದ್ದಾನೆ ಅಂತ ಅಲ್ವಾ. ವ್ಯಾಗ್ಯಾಧಿಪತಿಗೆ ಭಾಗ್ಯಾಧಿಪತಿಗೆ ಬಂದರೆ ಒಂದು ವಿಷಯ ಬೇರೆ, ವ್ಯಯಾಧಿಪತಿಯಾಗಿ ಬಂದಾಗ ಒಂದು ವಿಷಯ ಬೇರೆ. ವ್ಯಯಾಧಿಪತಿಯಾಗಿ ಬಂದಿದ್ದಾನೆ, ಎಲ್ಲಿ ವ್ಯಯ ಮಾಡ್ತಾನೆ? ನಿಮ್ಮ ಹಣಕಾಸನ್ನು ವ್ಯಯ ಮಾಡಬಲ್ಲ, ಹಣಕಾಸನ್ನು ವಿಶೇಷ ರೀತಿಯಲ್ಲಿ ಖರ್ಚು ವೆಚ್ಚಗಳನ್ನು ಮಾಡಬಲ್ಲ. ಯಾಕೆ ಖರ್ಚು ಮಾಡಿಸ್ತಾನೆ ಅಲ್ವಾ, ಅದೊಂದು. ಯಾಕಂದರೆ ಗುರು ಏನು ಮಾಡ್ತಾನೆ ಈಗ ಧನಿಷ್ಠ ನಕ್ಷತ್ರದಲ್ಲಿದ್ದಾನೆ. ನವಾಂಶ ಬಂದು ತುಲಾನವಾಂಶವನ್ನು ಪಡ್ಕೊಂಡಿದ್ದಾನೆ. ಧನಿಷ್ಠ ನಕ್ಷತ್ರ ಅಧಿಪತಿ ಬಂದು ಕೂಜಾ, ಕೂಜಾ ಬಂದು ಈ ಜಾತಕಕ್ಕೆ 4ನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿ. ಓಕೆ? 4ನೇ ಮನೆ ಅಧಿಪತಿ ಆಗಿರ್ತಾನೆ, ಲಾಭಾಧಿಪತಿ ಆಗಿರ್ತಾನೆ. ಹಾಗಾದರೆ ಎಲ್ಲೊಂದು ಕಡೆ ವಾಹನಕ್ಕೆ ಸಂಬಂಧಪಟ್ಟಂತೆ ಖರ್ಚು ಮಾಡ್ಬೋದು, ಭೂಮಿಗೆ ಸಂಬಂಧಪಟ್ಟಂತೆ ಖರ್ಚು ಮಾಡ್ಬೋದು, ಆನಂತರ ನಿಮ್ಮ ಮನೆಗೆ ಸಂಬಂಧಪಟ್ಟಂತೆ ಖರ್ಚು ಮಾಡ್ಬೋದು, ಏನೊಂದು ಆಫೀಸ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಖರ್ಚು ಮಾಡ್ಬೋದು, ಲಾಭದ ವಿಚಾರದಲ್ಲಿ ಅಲ್ವಾ ನಿಮಗೆ. ಮತ್ತು ನಿಮಗೆ ಅಲ್ಲಿ ಬಂದಂಥ ಲಾಭವನ್ನು ಕೂಡ ನೀವು ಖರ್ಚು ಮಾಡ್ಬೋದು ಅಂತ ಒಂದು ಪರಿಸ್ಥಿತಿ, ಅಥವಾ ಬಂದಂಥ ಲಾಭ ಏನು ಬರ್ಲಿಕ್ಕೆ ಉಂಟು ಅದನ್ನು ನಿರೀಕ್ಷಣೆ ಮಾಡುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ. ಅದಕ್ಕೆಲ್ಲ ಹಣಕಾಸು ಖರ್ಚಾಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಇನ್ನು ಬೇಕಾದರೆ ನಿಮ್ಮ ಜಾತಕದಲ್ಲಿ ಕುಜ ಎಲ್ಲಿದ್ದಾನೆ ಅಲ್ಲಿಂದ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಕುಜ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಫಸ್ಟ್ ಹೌಸಲ್ಲಿದ್ದಾನೆ, ಸೆಕೆಂಡ್ ಹೌಸಲ್ಲಿ, ಥರ್ಡ್ ಫೋರ್ತು ಎಲ್ಲಿದ್ದಾನೆ ಕುಜ ಅಲ್ಲಿಂದ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ಕೊಳ್ಬೇಕು ಇದನ್ನೆಲ್ಲ. ಓಕೆ? ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಎಲ್ಲೋ ಒಂದು ಕಡೆ ಕೆಲವೆಲ್ಲ ಪ್ರಾಬ್ಲಮ್ ಸಾಲ್ವ್ ಕೂಡ ಆಗುತ್ತೆ ನಿಮಗೆ. ಎಲ್ಲೋ ಒಂದು ಕಡೆ ನಿಮಗೆ ಅದರಲ್ಲಿ ತುಂಬಾ ಇಷ್ಟೋರಿಗೆ ಕಠಿಣತೆ ಇತ್ತು, ಅನ್ನೋನ್ ವೇಯಿಂದ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇತ್ತು, ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಈಗ. ಓಕೆ? ಅದರಲ್ಲಿ ತೊಂದರೆ ಇಲ್ಲ ನಿಮಗೆ. ಅಂದರೆ ನಿಮಗೆ ಗೊತ್ತೇ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಏನು ಸಮಸ್ಯೆಗಳು ಬಂದುಬಿಟ್ಟಿದ್ದೇವೆ ಆಕಸ್ಮಿಕ ರೀತಿಯಲ್ಲಿ, ಅದೆಲ್ಲವೂ ಕೂಡ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಖರ್ಚು ವೆಚ್ಚ ವಿಪರೀತ ರೀತಿಯಲ್ಲಿ ಜಾಸ್ತಿ ಆಗುತ್ತೆ, ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಖರ್ಚು ವೆಚ್ಚದ ಬಗ್ಗೆ ಬಹಳ ಗಮನ ಕೊಡಬೇಕಾದಂಥ ಅವಶ್ಯಕತೆ ನಿಮ್ಮ ಪಾಲಿ, ಅನ್ನೆಸೆಸರಿ ಖರ್ಚಾಗುವಂಥ ಸಾಧ್ಯತೆಗಳನ್ನು ಅನ್ನೆಸೆಸರಿಯಾಗಿ, ಯಾಕೋ ಗೊತ್ತಿಲ್ಲಪ್ಪ ತುಂಬ ಹಣ ಹೊರಟೋಗ್ತಾ ಉಂಟು ಗೊತ್ತಿಲ್ಲ ಯಾಕೆಂದ್ರೆ, ಅಂಥ ಒಂದು ಸಂದರ್ಭಗಳು ನಿಮಗೆ ಉಂಟಾಗುವ ಸಾಧ್ಯತೆ ತೀರಾ ಜಾಸ್ತಿ ನಮ್ಮ ಮಕರ ರಾಶಿ ಮಕರ ಲಗ್ನಕ್ಕೆ. ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ.
ಸರ್ ನಮಸ್ತೆ ಸರ್. ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ? ಸರ್ ನಾನು ಮಂಗಳೂರಿಂದ ಸರ್. ಮಂಗಳೂರಿಂದ, ನಿಮ್ಮ ಹೆಸರು? ಪ್ರವೀಣ್ ಅಂತ ಸರ್. ಪ್ರವೀಣ್, ಓಕೆ. ಯಾರ ಬಗ್ಗೆ ತಿಳ್ಕೋಬೇಕು ಸರ್? ನನ್ನ ಬಗ್ಗೆ ತಿಳ್ಕೋಬೇಕು ಸರ್. ನಿಮ್ಮ ಹುಟ್ಟಿದ ದಿನಾಂಕ? ಸರ್ ನನ್ನ ಬಗ್ಗೆ. ಸರ್ ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಕರೆ ಕಟ್ ಆಗುತ್ತೆ. 5:12. ಹಾಂ ಓಕೆ, ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸರ್, ಓಕೆನಾ? ಓಕೆ ಸರ್. ಹಾಂ ಓಕೆ. 5:12. 82. ಓಕೆ, 1982. ಸಮಯ ಹೇಳಿ. ಹೌದು ಸರ್, ಸಮಯ ಹೇಳಿ. ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸರ್, ದಯವಿಟ್ಟು. ರಾತ್ರಿ. ಓಕೆ, ಅದು ಒಮ್ಮೆ ಕೇಳಿದರೆ ಅರ್ಥ ಆಗಬೇಕಲ್ವಾ, ನಾವು ಏನು ಮಾಡುವಂತಿಲ್ಲ ಅಲ್ವಾ. ನಾನು ಆನ್ಲೈನ್ ಇದ್ದೀನಲ್ವಾ, ಹೇಳ್ತೀನಿ ಟಿವಿ ನೋಡ್ಕೊಂಡು. ಅಲ್ಲಿ ಒಳಗಿಂದ ಹೇಳಿರ್ತಾರೆ ಮೊದಲೇ, ಎಡಿಟರ್ಸ್ ಹೇಳಿರ್ತಾರೆ, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಟಿವಿ ಅಲ್ಲಿ ಮ್ಯೂಟ್ ಮಾಡ್ಕೊಳ್ಳಿ, ಹೊರಗೆ ಬಂದು ಮಾತಾಡಿ. ಸೊ ನೀವು ಯಾರು ಕೇಳೋದಿಲ್ಲ ಅಂದರೆ ಮತ್ತೆ ನಾವು ಕೂಡ ಏನು ಮಾಡಲಿಕ್ಕಾಗುತ್ತೆ? ಕರೆ ಕಟ್ ಆಗುತ್ತೆ ಅಲ್ವಾ, ಟೈಮ್ ಪಾಸ್ ಅಲ್ವಾ, ಕೇಳುಗರಿಗೆ ಇರಿಟೇಷನ್ ಆಗುತ್ತೆ. ರೈಟಾ, ಇಂಥ ಪರಿಸ್ಥಿತಿ. ಮತ್ತೆ ಕರೆ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಓಕೆ, ಏನಾಗುತ್ತೆ? ಮಕರ ರಾಶಿ ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ, ಮಕರ ರಾಶಿ ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ಹಣಕಾಸಿನ ವಿಚಾರದಲ್ಲಿ ಖರ್ಚು ವೆಚ್ಚಗಳು ಬಹಳ ಜಾಸ್ತಿ, ತೀವ್ರಗತಿಯನ್ನು ಪಡೆಯುವಂಥ ಸಾಧ್ಯ ತೀರಾ ಜಾಸ್ತಿ. ಖರ್ಚು ವೆಚ್ಚ ಯಾಕೆ ಮಾಡ್ಕೊಳ್ತೀರಾ? ಮನೆಗೆ ಸಂಬಂಧಪಟ್ಟಂತೆ, ಆಫೀಸ್ಗೆ ಸಂಬಂಧಪಟ್ಟಂತೆ, ಭೂಮಿಗೆ ಸಂಬಂಧಪಟ್ಟಂತೆ, ವಾಹನಕ್ಕೆ ವಾಹನಕ್ಕೆ ಸಂಬಂಧಪಟ್ಟಂತೆ ಅನ್ನೆಸೆಸರಿ ಖರ್ಚು ಬರ್ಬೋದು ಅಂತ ಹೇಳಿದ್ರೆ, ಎಲ್ಲೊಂದು ಕಡೆ ವಾಹನ ಕೆಟ್ಟೋಯ್ತು, ಅನ್ನೆಸೆಸರಿ ಖರ್ಚು ಬಂತು, ಲಕ್ಷಗಟ್ಟಲೆಗೆ ಖರ್ಚು ಇಡಬೇಕು ನೀವು. ಅಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು, ಬಿ ಕೇರ್ಫುಲ್. ಅದು ಕೂಡ ಟ್ರಾವೆಲಿಂಗ್ ಮಾಡುವಾಗ ಬಹಳ ಜಾಗೃತರಾಗಿರಬೇಕಾದಂಥ ಅವಶ್ಯಕತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತೇಳಿ. ಯಾಕಂದರೆ ಎರಡನೇ ಮನೆ ಗುರು ತುಂಬ ಫೇವರಬಲ್ ಅಂತ ಖಂಡಿತ ಅಲ್ಲ, ಗುರುಬಲ ಇದೆ ಅಂತ ಹೇಳ್ಬೋದು. ಅವ್ರದ್ದು ಎರಡನೇ ಮನೆ ಗುರು ಒಳ್ಳೆ ರಿಸಲ್ಟನ್ನು ಆತ ಪ್ರೊಡ್ಯೂಸ್ ಮಾಡಲ್ಲ, ನಾನು ನೋಡಿದ ಪ್ರಕಾರ. ಅದಕ್ಕೋಸ್ಕರ ಎರಡನೇ ಮನೆ ಗುರು ಸಹ ವೆರಿ ಡೇಂಜರ್ ಅಂತ ಹೇಳ್ತೇನೆ. ಮಕರ ರಾಶಿ ಮಕರ ಲಗ್ನಕ್ಕಂತೂ ವಿಶೇಷ ಡೇಂಜರ್ ಇದೆ, ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಸೊ ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇನ್ನೇನಾಗುತ್ತೆ, ನಿಮ್ಮ ಒಡ ಹುಟ್ಟಿದವರಿಗೆ ಬೇಕಾಗಿ ಖರ್ಚು ಮಾಡ್ಕೊಳ್ಬೋದು, ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ವೈಮನಸ್ಸೆ ಉಂಟಾಗ್ಬೋದು, ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಎಲ್ಲೊಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗಿ ಜಗಳಗಳು ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ನಿಮ್ಮ ಒಡ ಹುಟ್ಟಿದವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತ ಹೇಳ್ತೇನೆ, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಅಥವಾ ಒಡ ಹುಟ್ಟಿದವರಿಗೆ ಆರೋಗ್ಯದಲ್ಲಿ ತೀವ್ರಗತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಆರೋಗ್ಯದ ವಿಚಾರ, ಒಂದು ವೇಳೆ ನಿಮ್ಮ ಒಡ ಹುಟ್ಟಿದವರಿಗೆ ಆರೋಗ್ಯದ ವಿಚಾರ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ಅದು ಕ್ರೋನಿಕ್ ಡಿಸೀಸ್ಗೆ ಹೊರಟೋಗುತ್ತೆ. ಕ್ರೋನಿಕ್ ಅಂದರೆ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಆಗಲ್ಲ, ಅಥವಾ ಅದಕ್ಕೆ ಮದ್ದು ಸಿಗಲ್ಲ, ಏನು ಮಾಡೋದು ಗೊತ್ತಾಗೋದಿಲ್ಲ, ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಿಮಗೆ ಇದು 3 ಮಂತ್ಸ್ ಒಳಗಡೆ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಅದಕ್ಕೋಸ್ಕರ ನಿಮ್ಮ ಒಡ ಹುಟ್ಟಿದವರಿಗೆ ಯಾರಿಗಾದರೂ ಕೂಡ ಆ ಒಂದು ಆರೋಗ್ಯದ ಸಮಸ್ಯೆ ಉಂಟು ಏನೋ ದಯವಿಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಾಪರ್ ವೇಯಲ್ಲಿ ನೀವು ಗುಣಪಡಿಸಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ, ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಇಲ್ಲಾಂದರೆ ಇದು ಕ್ರೋನಿಕ್ಗೆ ಹೊರಟೋಗುತ್ತೆ. ಕ್ರೋನಿಕ್ ಅಂದರೆ ನಿಮಗೆ ಗುಣಪಡಿಸಲಿಕ್ಕೆ ಮತ್ತೆ ಕಷ್ಟ ಸಾಧ್ಯ ಅಂತ ಹೇಳ್ತೇನೆ. ಆಗದಂಥ ವಿಚಾರಗಳು ಕೂಡ ಈ ಜಾತಕದಲ್ಲಿ ಕಂಡು ಬರ್ತಾ ಉಂಟು. ಸೊ ಅದನ್ನು ನೆನಪಿಟ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ, ಓಕೆನಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆನಂತರ ನಿಮ್ಮ ಮಕ್ಕಳು ಇರ್ತಾರೆ, ಒಳ್ಳೆ ಮಕ್ಕಳು, ಮಕ್ಕಳಿಗೆ ಈಗ ಒಂದು ಜಾಬ್ ಆಗಬೇಕು. ಸೊ ಮಕ್ಕಳಿಗೆ ಜಾಬ್ ಆಗಬೇಕಾದ್ರೆ ಒಳ್ಳೆ ಸಮಯ ಅವರಿಗೆ ಬೇಕಾಗಿ ಅಲ್ವಾ? ನಿಮ್ಮ ಯೋಗ್ಯ ವಯಸ್ಕರಿದ್ದಾರೆ ಮಕ್ಕಳು, ಅವರಿಗೆ ಕಲಿತೆಲ್ಲ ಆಗಿದೆ, ಜಾಬ್ ಆಗಬೇಕು. ಜಾಬ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಡೆಫಿನೆಟ್ ಆಗಿ ಅವ್ರು ಪ್ರೊಸೀಡ್ ಆಗ್ಬೋದು, ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ತಂದೆ ಆರೋಗ್ಯದಲ್ಲಿ ನಿಜವಾಗಿ ತೊಂದರೆಯೇ, ಬಟ್ ಆ ತಂದೆ ಇದ್ದರೆ ಎಲ್ಲೊಂದು ಕಡೆ ಅವರ ಆರೋಗ್ಯ ಸಮಸ್ಯೆ ಇದ್ದರೆ ಆ ಆರೋಗ್ಯದ ಸಮಸ್ಯೆಯಲ್ಲಿ ನಿಮಗೆ ಎಲ್ಲೊಂದು ಕಡೆ ಸ್ವಲ್ಪ ರಿಲೀಫ್ ಸಿಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಆನಂತರ ನಿಮ್ಮ ವೈವಾಹಿಕ ಜನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಾರ್ಟ್ನರ್ಗೆ ಕೂಡ ಆರೋಗ್ಯದ ಸಮಸ್ಯೆ ಬರ್ಬೋದು, ಅವರಿಗೆ ಹಣಕಾಸಿನ ಸಮಸ್ಯೆ ಇದ್ದ ನಿವಾರಣೆ ಆಗುತ್ತೆ, ಬಟ್ ಆರೋಗ್ಯದ ಸಮಸ್ಯೆ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಬಗ್ಗೆ ಕೂಡ ನೀವು ಗಮನ ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿದೆ, ಓಕೆನಾ? ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಮಕರ ರಾಶಿ ಮಕರ ಲಗ್ನದಲ್ಲಿ ಗುರು ಕೆಲವೊಂದು ಬಾರಿ ಒಳ್ಳೆಯದು ಕೆಟ್ಟದು ಎರಡನ್ನೂ ಕೂಡ ಪ್ರೊಡ್ಯೂಸ್ ಮಾಡಬಲ್ಲ, ಬಟ್ ಸ್ವಲ್ಪ ಕೆಟ್ಟ ಫಲಗಳು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಅಂತ ಹೇಳ್ತೇನೆ. ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ. ಒಂದು ವೇಳೆ ಆತ ಎಲ್ಲಿ ದೃಷ್ಟಿ ಹಾಕಿದ್ದಾನೆ, ಈಗ ಆತನ ದೃಷ್ಟಿಯಲ್ಲಿ ಉಂಟು ಆ ಗುರು ಎರಡನೇ ಮನೆಯಲ್ಲಿ ಕೂತ್ಕೊಂಡು ಮಕರ ರಾಶಿ ಮಕರ ಲಗ್ನದವರಿಗೆ 6ನೇ ಮನೆಗೆ ದೃಷ್ಟಿ ಇಟ್ಟಿದ್ದಾನೆ, 8ನೇ ಮನೆಗೆ ದೃಷ್ಟಿ ಇಟ್ಟಿದ್ದಾನೆ, ಅನಂತರ ನಿಮ್ಮ 10ನೇ ಮನೆಗೆ ದೃಷ್ಟಿ ಇಟ್ಟಿದ್ದಾನೆ, ಓಕೆನಾ? ಹತ್ತನೇ ಮನೆಗೆ ಶನಿ ಕೂಡ ದೃಷ್ಟಿ ಇಟ್ಟಿದ್ದಾನೆ. ಸೊ ಏನಾಗುತ್ತೆ, ಶನಿಗೆ ಅದು ಉಚ್ಚ ಸ್ಥಾನ, 10ನೇ ಮನೆ ತುಲಾರಾಶಿ ಉಂಟು, ಶನಿಗೆ ಅದು ಉಚ್ಚ ಸ್ಥಾನ. ಅನಂತರ ಗುರು ಕೂಡ ಶನಿ ಕೂಡ ಇಬ್ಬರು ಕೂಡ ದೃಷ್ಟಿ ಇಟ್ಟಿರುವುದರಿಂದ ಯಾಕೋ ಗೊತ್ತಿಲ್ಲ, ಕಾರ್ಯಕ್ಷೇತ್ರ ಏನಾದರೂ ಬದಲಾವಣೆ ಮಾಡೋಣ, ಇನ್ನೊಂದು ದೊಡ್ಡ ಮಟ್ಟಿಗೆ ಹೋಗೋಣ, ಅಥವಾ ಎಲ್ಲೋ ಒಂದು ಕಡೆ ಈ ವ್ಯಾಪಾರ ಸ್ಥಳಗಳಿಂದ ಆಫೀಸನ್ನು ಮಾಡೋಣ, ಏನಾದರೂ ಒಂದು ಮಾಡೋಣ ಎನ್ನುವ ಒಂದು ತೀವ್ರ ಇಚ್ಛೆ ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಇದೆ ಇಲ್ಲ ಅಂತಿಲ್ಲ, ಖಂಡಿತ ನೀವು ಪ್ರಯತ್ನ ಮಾಡಿದರೆ ಅದು ಮ್ಯಾನಿಫೆಸ್ಟೇಷನ್ ಆಗುವಂಥ ಸಾಧ್ಯತೆಗಳು, ಆ ಒಂದು ಇಚ್ಛೆ ಈಡೇರುವಂಥ ಸಾಧ್ಯತೆಗಳು ನಿಮ್ಮ ಪಾಲಿಗೆ ತೀರಾ ತೀರಾ ಜಾಸ್ತಿ. ಅದಕ್ಕೆ ಬೇಕಾಗಿ ಖಂಡಿತ ನೀವು ಪ್ರಯತ್ನ ಮಾಡ್ಬೋದು. ಶನಿ ಕೂಡ ನಿಮಗೆ ಸಪೋರ್ಟನ್ನು ಮಾಡಿಯೇ ಮಾಡ್ತಾನೆ. ಬಟ್ ಈ ಸಮಯದಲ್ಲಿ ಶನಿ ಏನು ಮಾಡ್ತಾನೆ, ಶನಿ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲೇ ಶನಿ ಇದ್ದಾನೆ, ಅನಂತರ ರಾಶಿಯಲ್ಲಿ ಶನಿ ಇದ್ದಾನೆ ಅಲ್ವಾ, 7.5 ಎರಡನೇ ಹಂತ ನಡೀತೊಂಡು ಮಕರ ರಾಶಿಯವರಿಗೆ. ಆನಂತರ ಶ್ರವಣ ನಕ್ಷತ್ರದಲ್ಲಿ ಹೋಗ್ತಾ ಇದ್ದಾನೆ, ಅಂದರೆ ಶನಿ ಚಂದ್ರನ ನಕ್ಷತ್ರ ಹೋಗ್ತಾ ಇದ್ದಾನೆ. ಚಂದ್ರ ಯಾರು ಈ ಜಾತಕಕ್ಕೆ, ಚಂದ್ರ ಬಂದು ನಿಮ್ಮ ಜಾತಕಕ್ಕೆ, ಆತ ಸಪ್ತಮಾಧಿಪತಿ, ಆತ ಮಾರಕಾಧೀಶ. ಅದರ ಜೊತೆಗೆ ಶನಿ ಯಾರು, ಶನಿ ಬಂದು ಧನಾಧಿಪತಿ, ಲಗ್ನಾಧಿಪತಿ. ಹಾಗಾದರೆ ಮಾರಕಾಧೀಶನ ನಕ್ಷತ್ರದಲ್ಲಿ ಆತ ಹೋಗ್ತಾ ಇರಬೇಕಾದ್ರೆ ದೈಹಿಕ ರೀತಿಯಲ್ಲಿ ಸಮೇತ ನಿಮಗೆ ಕಷ್ಟವನ್ನು ಕೊಡಬಲ್ಲ ಅಲ್ವಾ. ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲ, ಇದನ್ನು ಕೂಡ ನೆನ್ಪಿಟ್ಕೊಳ್ಬೇಕಂತ ಅನಿವಾರ್ಯತೆ ಉಂಟು. ಓಕೆನಾ? ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ. ಹಲೋ. ಓಕೆ, ಸೊ ಇದು ಮಕರ ರಾಶಿ ಮಕರ ಲಗ್ನದವರಿಗೆ ಸಂಬಂಧಪಟ್ಟಂತೆ ಈ ಒಂದು
ಪ್ರೆಡಿಕ್ಷನ್ ಅಂತ ಹೇಳ್ತೇನೆ ನೋಡಿ, ಎಷ್ಟೆಲ್ಲ ಮ್ಯಾನಿಫೆಸ್ಟೇಷನ್ಗೆ ಬರುತ್ತೆ. ನಂತರ ನಿಮಗೆ ಎಲ್ಲೊಂದು ಕಡೆ ಜಾತಕದಲ್ಲಿ ಗುರುದಶೆ ನಡೀತೊಂಡು, ಗುರುಭುಕ್ತಿ ನಡೀತೊಂಡು, 32-39 ಏಜ್ ಸೀರೀಸ್ ನಡೀತೊಂಡು, ಏನೇ ಇದ್ರು ಕೂಡ ಅಲ್ಲಿ ಗುರು ಮೇಜರಾಗಿ ಕೆಲಸ ಮಾಡ್ತಾನೆ. ಓಕೆ, ಗುರು ಮೇಜರಾಗಿ ಕೆಲಸ ಮಾಡ್ತಾನೆ. ಆ ಸಂದರ್ಭದಲ್ಲಿ ನಾನು ಹೇಳಿದಂಥ ಪ್ರೆಡಿಕ್ಷನ್ ಏನುಂಟು ಅದು ಅಕ್ಯುರೇಟಾಗಿ ವರ್ಕ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಖಂಡಿತ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಗುರು ಇರುವಂಥ ಒಂದು ಸಮಯವನ್ನು ಸದುಪಯೋಗಪಡಿಸಲಿಕ್ಕೆ ಪ್ರಯತ್ನ ಮಾಡಿ. ಆನಂತರ ಮುಂಜಾಗ್ರತೆ ಕೂಡ ಬೇಕು. ಹಣಕಾಸು ವಿಪರೀತ ರೀತಿಯಲ್ಲಿ ಖರ್ಚಾಗುವಂಥ ಸಾಧ್ಯತೆಗಳೇ ತೀರಾ ತೀರಾ ಜಾಸ್ತಿ. ಅದರ ಬಗ್ಗೆ ಮುಂಜಾಗ್ರತೆಯನ್ನು ವಹಿಸಿದರೆ ಎಲ್ಲ ರೀತಿಯಲ್ಲಿ ಕೂಡ ಫೇವರೇಬಲ್ ಆದ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಓಕೆನಾ, ಗೊತ್ತಾಗ್ಬಿಡ್ತು. ಓಕೆ, ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾವ ರೀತಿ ಪ್ಲಾನೆಟ್ಸ್ ಎಲ್ಲ ಹೇಗೆ ರಿಸಲ್ಟ್ ಕೊಡುತ್ತೆ, ಪ್ಲಾನೆಟ್ ರಿಸಲ್ಟ್ ಅದೇ ಪ್ಲಾನೆಟ್ ರಿಸಲ್ಟ್ ಕೂಡ ಬೇರೆ ಯಾವುದು ರಿಸಲ್ಟ್ ಕೊಡಲ್ಲ ತಾನೇ. ಎಲ್ಲ ರೀತಿಯಲ್ಲಿ ಅಲ್ಲಿ ಹೇಗುಂಟು ಹಾಗೇ ಜೀವನ ರೂಪಣೆಗೊಂಡಿರ್ತದೆ. ಬಟ್ ನಮಗೆ ಮೊದಲೇ ಗೊತ್ತುಂಡು ಇಂಥ ಸಮಸ್ಯೆ ಬರುತ್ತೆ, ಪ್ರಿಕಾಷನ್ ತಗೊಳ್ಬೋದು, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಭಗವಂತ ಆ ಒಂದು ಕೆಪಾಸಿಟಿಯನ್ನು ನಮಗಂತೂ ಕೊಟ್ಟೇ ಕೊಟ್ಟಿದ್ದಾನೆ. ಓಕೆನಾ, ಸೊ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ. ಮಕರ ರಾಶಿ ಮಕರ ಲಗ್ನದವರಿಗೆ ಇಷ್ಟು ವಿಷಯಗಳು ಸಾಕು. ಇನ್ನೂ ನಿಮಗೆ ಅದರಲ್ಲಿ ಪರಿಹಾರ ಬೇಕು ಅಂತಾದರೆ ಸ್ವಲ್ಪ ನೀವು ಗುರುವಿನ ಟೆಂಪಲ್, ಓಕೆ, ಅಲ್ಲಿ ಗುರುವಿನ ಟೆಂಪಲ್ ಇದೆ, ಸಾಯಿಬಾಬಾ ಟೆಂಪಲ್ ಇದೆ, ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆ, ಅಥವಾ ನಿತ್ಯಾನಂದ ಸ್ವಾಮಿ ಟೆಂಪಲ್ ಇದೆ, ಅಲ್ಲಿ ಹೋಗಿ ಪ್ರೇ ಮಾಡಿ ಬನ್ನಿ. ಅದು ಗುರುವಾರ ಗುರುವಾರ ಹೋಗಿ ಗುರುವಾರವನ್ನು ಪವಿತ್ರ ರೀತಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ. ಅಥವಾ ನಿಮ್ಮ ಕುಟುಂಬದವರು ಯಾರಿದ್ದಾರೆ ಅವರಿಗೆ ಯೆಲ್ಲೋ ಲಡ್ಡು, ಯೆಲ್ಲೋ ಲಡ್ಡು ಅಂದರೆ ಬೂಂದಿ ಲಡ್ಡು ಅಂತ ಬರುತ್ತಲ್ಲ, ಬೂಂದಿ ಲಡ್ಡು ನಿಮ್ಮ ಕುಟುಂಬದವರಿಗೆ ಹಂಚಿಬಿಡಿ ಅಂತ ಹೇಳ್ತೇನೆ. ಎಷ್ಟು ಬೇಕೋ ಅಷ್ಟು. ಓಕೆನಾ, ಸೊ ಅದರ ಮುಖಾಂತರ ಈ ಗುರುವಿನ ಒಂದು ನೆಗೆಟಿವ್ ರಿಸಲ್ಟನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು. ಇಷ್ಟಂತೂ ಮಾಡ್ಕೊಳ್ಳಿ, ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಮಕರ ರಾಶಿ ಮಕರ ಲಗ್ನಕ್ಕೆ ಸಂಬಂಧಪಟ್ಟಿದೆ. ಇನ್ನು ನೆಕ್ಸ್ಟ್ ಬಂದ್ಬಿಡೋಣ ಕುಂಭರಾಶಿ ಕುಂಭಲಗ್ನ. ಓಕೆ, ಕುಂಭರಾಶಿ ಕುಂಭಲಗ್ನಕ್ಕೆ ಸಂಬಂಧಪಟ್ಟಿದೆ. ಲಗ್ನದಲ್ಲೇ ಗುರು ಇದ್ದಾನೆ. ಓಕೆ, ಎಲ್ಲಿದ್ದ ಇಷ್ಟೋವರೆಗೆ ವ್ಯಯಸ್ಥಾನದಲ್ಲಿ ಗುರು ಇದ್ದ, ಈಗ ಲಗ್ನಕ್ಕೇ ಗುರು ಬಂದುಬಿಟ್ಟಿದ್ದಾನೆ. ಓಕೆನಾ, ಲಗ್ನಕ್ಕೆ ಗುರು ಬಂದುಬಿಟ್ಟಿದ್ದಾನೆ. ಜಾತಕದಲ್ಲಿ ಗುರು ಯಾರು ನಿಮ್ಮ ಜಾತಕಕ್ಕೆ ಅಲ್ವಾ, ಈಗ ನಮ್ಮ ಕುಂಭರಾಶಿ ಕುಂಭಲಗ್ನದವರಿಗೆ ಗುರು ಯಾರಾಗಿರ್ತಾನೆ ಅಲ್ವಾ, ಈ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಗುರು ಬಂದು ಆತ ಲಾಭಾಧಿಪತಿ. ಓಕೆ, ಒಂದು ಕಡೆ ಆತ ಲಾಭಾಧಿಪತಿ, ಇನ್ನೊಂದು ಕಡೆಯಿಂದ ಆತ ನಿಮಗೆ ಧನಾಧಿಪತಿ. ಧನಾಧಿಪತಿ ಲಾಭಾಧಿಪತಿ, ಲಾಭಾಧಿಪತಿ ಧನಾಧಿಪತಿಯಾಗಿ ಬಂದು ನಿಮ್ಮ ಲಗ್ನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದರ ಜೊತೆಗೆ ಏನಾಗುತ್ತೆ, ಲಗ್ನದಲ್ಲಿ ಧನಿಷ್ಠ ನಕ್ಷತ್ರ ಹೋಗ್ತಾ ಇದ್ದಾನೆ. ಲಗ್ನ ಅಂದರೆ ನಿಮ್ಮ ರಾಶಿ ಮೇಲೆ ಭ್ರಮಣ ಮಾಡ್ತಾ ಇದ್ದಾನೆ, ಲಗ್ನದ ಮೇಲೆ ಭ್ರಮಣ ಮಾಡ್ತಾ ಇದ್ದಾನೆ. ಯಾರಿಗೆಲ್ಲ ಕುಂಭರಾಶಿ ಉಂಟು, ಕುಂಭಲಗ್ನ ಉಂಟು, ಅವರು ಅದನ್ನು ಖಂಡಿತ ನೋಡ್ಕೊಳ್ಬೋದು. ನೋಡಿ, ಇಲ್ಲಿ ವಿಶೇಷ ರೀತಿಯ ಒಂದು ರಿಸಲ್ಟ್ ಏನು ಪ್ರೊಡ್ಯೂಸ್ ಆಗುತ್ತೆ ವಿಶೇಷ ರೀತಿಯಲ್ಲಿ, ನಿಮಗೆ ಯಾಕೋ ಗೊತ್ತಿಲ್ಲ ಒಂದು ಆ ಸ್ಟೇಟಸ್ ಬೇಕು ಅಂತ, ಆ ಸ್ಟೇಟಸ್ಗೆ ನಾನು ಬೆಳಿಬೇಕು, ಆ ಮಟ್ಟಕ್ಕೆ ನಾನು ಬೆಳಿಬೇಕು ಅನ್ನೋ ತೀವ್ರ ಇಚ್ಛೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಅದು ಕೂಡ ಹೇಗೆ, ಅದು ಕೂಡ ನಿಮ್ಮ ಪಾರ್ಟ್ನರ್ ಜೊತೆಗೆ ಸೇರಿಕೊಂಡು, ನಿಮ್ಮ ಪಾರ್ಟ್ನರ್ ಯಾರಿರ್ತಾರೋ ಅವ್ರ ಜೊತೆಗೆ ಸೇರಿಕೊಂಡು ಒಂದು ಉಚ್ಚ ಲೆವೆಲ್ಗೆ ಹೋಗಬೇಕು, ಒಂದು ನಾವು ಅಧಿಕಾರ ವರ್ಗಕ್ಕೆ ಹೋಗಬೇಕು ಅಥವಾ ಆ ಲೆವೆಲ್ಗೆ ಬರಬೇಕೆನ್ನುವ ತೀವ್ರ ಇಚ್ಛೆಯನ್ನು ಇಟ್ಕೊಂಡು ನೀವು ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ತೀರಾ ಜಾಸ್ತಿ. ಖಂಡಿತ ಅದು ನಿಮಗೆ ಮ್ಯಾನಿಫೆಸ್ಟೇಷನ್ಗೆ ಅಂತೂ ಖಂಡಿತ ಬಂದೇ ಬರ್ತದೆ. ಈಗ ಬಂದಿಲ್ಲ ಅಂದರೆ ನೆಕ್ಸ್ಟ್ ನಿಮಗೆ ನವಂಬರ್ ನಂತರ ಏನಾಗುತ್ತೆ, ಗುರು ಹೇಗೂ ಧನು ಕುಂಭರಾಶಿಗೆ ಬಂದೇ ಬರ್ತಾನೆ, ಆ ಮೂಮೆಂಟಲ್ಲಿ ಮ್ಯಾನಿಫೆಸ್ಟೇಷನ್ ಅಂತೂ ಬಂದೇ ಬರುತ್ತೆ. ಓಕೆನಾ, ಆನಂತರ ಯಾರಿಗೆಲ್ಲ ಮದುವೆ ಆಗಿಲ್ಲ, ಮದುವೆ ಆಗುವಂಥ ಒಂದು ಯೋಗ ಭಾಗ್ಯ ಈ ಜಾತಕದಲ್ಲಿ ಕ್ರಿಯೇಟ್ ಆಗಿದೆ ಕುಂಭರಾಶಿ ಕುಂಭಲಗ್ನದವ್ರಿಗೆ. ಓಕೆ, ಡೆಫಿನೆಟಾಗಿ ಅವರಿಗೆ ಮದುವೆ ಆಗುತ್ತೆ. ಮದುವೆಯಲ್ಲಿ ಸ್ವಲ್ಪ ಚೆಕ್ ಲಿಸ್ಟ್ ಏನಾದರೂ ದೊಡ್ಡದಿದ್ದರೆ ಅದನ್ನು ಸ್ವಲ್ಪ ಸಣ್ಣದು ಮಾಡಿಕೊಂಡಾಗ ಬೇಗನೆ ಮದುವೆ ಆಗುವಂಥ ಸಾಧ್ಯತೆಗಳು, ಬೇಗನೆ ಮದುವೆ ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದಕ್ಕೋಸ್ಕರ ನೀವು ಖಂಡಿತ ಪ್ರಯತ್ನ ಮಾಡ್ಬೋದು. ಆನಂತರ ನೀವು ಕುಂಭಲಗ್ನ ಕುಂಭರಾಶಿಯವರಿಗೆ ಒಂದು ಬಿಸ್ನೆಸ್ ಮಾಡೋಣ ಎನ್ನುವ ಒಂದು ಇಚ್ಛೆ ಇರ್ತದೆ ಇವರಿಗೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾರಾದರೂ ಹೀಲಿಂಗ್ ಪ್ರೊಫೆಷನಲ್ ಇದ್ದಾರೆ, ಜ್ಯೋತಿಷ್ಯ ವಾಸ್ತು ಇಂಥದ್ದೆಲ್ಲ ಕಲ್ತಿದ್ದಾರೆ, ಅವರೆಲ್ಲ ಏನು ಮಾಡ್ತಾರೆ, ಒಂದು ಆಫೀಸ್ ಮಾಡ್ಕೊಳ್ಬೇಕು, ಒಂದೆಲ್ಲೋ ಒಂದು ಕಡೆ ಒಂದು ಆಫೀಸ್ ಚಂದ ಮಾಡಿ ಆಫೀಸ್ ಮಾಡ್ಕೊಳ್ಬೇಕು, ನಾನೇನಾದರೂ ಮಾಡಿ ಆ ಒಂದು ರಹಸ್ಯ ವಿದ್ಯೆಗಳನ್ನು ಹಂಚಬೇಕೆನ್ನೋ ತೀವ್ರ ಇಚ್ಛೆಯನ್ನು ಹೊಂದತಕ್ಕಂಥವರಾಗಿರ್ತಾರೆ. ಮ್ಯಾನಿಫೆಸ್ಟೇಷನ್ ಖಂಡಿತ ಉಂಟು, ಖಂಡಿತ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನವನ್ನು ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರ್ತದೆ. ಇನ್ನು ಮಕ್ಕಳಿಗೆ ಏನಾದರೂ ನೀವು ಮಾಡುವಂಥ ಇಚ್ಛೆ ಇದ್ದರೆ ಮಕ್ಕಳಿಗೆ ಬೇಕಾಗಿ ಕೂಡ ಯಾವುದೇ ಸವಲತ್ತುಗಳನ್ನು ಒದಗಿಸುವಂಥ ಒಂದು ಯೋಗ ಭಾಗ್ಯ ನಿಮ್ಮ ಜಾತಕದಲ್ಲಿದೆ, ಖಂಡಿತ ಅದಕ್ಕೆ ಬೇಕಾಗಿ ಕೂಡ ನೀವು ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ. ಬಹಳ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಹಳ ಚೆನ್ನಾಗಿರ್ತೀರಾ, ಪರವಾಗಿಲ್ಲ. ಓಕೆ, ಆನಂತರ ನಿಮಗೆ ಮುಖ್ಯವಾದ ರಿಸಲ್ಟ್ ಏನಿರ್ತದೆ, ಮದುವೆ ವಿಚಾರಗಳು, ಬಿಸ್ನೆಸ್ ಮಾಡುವಂಥ ವಿಚಾರಗಳು, ಆ ಮಟ್ಟಕ್ಕೆ ಬೆಳಿಬೇಕನ್ನೋ ವಿಚಾರಗಳು, ಪ್ರಯಾಣ ಮಾಡುವಂಥ ವಿಚಾರಗಳು ತೀವ್ರಗತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಬೇಕಾಗಿ ಹಣಕಾಸುಗಳನ್ನು, ನಿಮ್ಮ ಲಾಭ ಮತ್ತು ಹಣಕಾಸು ಮತ್ತು ಬಂದ ಲಾಭವನ್ನು ಅದಕ್ಕೇ ವಿನಿಯೋಗ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ತೀರಾ ತೀರಾ ಜಾಸ್ತಿಯಾಗಿರ್ತದೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಬಹಳ ಚೆನ್ನಾಗಿರ್ತದೆ. ಓಕೆನಾ, ಆನಂತರ ಗುರು ಇದ್ದಾನೆ ಧನಿಷ್ಠ ನಕ್ಷತ್ರ ಹೋಗ್ತಾ ಇದ್ದಾನೆ. ನಿಮಗೆ ಧನಿಷ್ಠ ನಕ್ಷತ್ರ ಅಧಿಪತಿ ಯಾರು, ಕುಜ. ಕುಜ ಬಂದು ಈ ಜಾತಕಕ್ಕೆ ಆತ ತೃತೀಯಾಧಿಪತಿ ಮತ್ತು ದಶಮಾಧಿಪತಿ. ತೃತೀಯಾಧಿಪತಿ ದಶಮಾಧಿಪತಿಯಾಗಿ ಲಗ್ನ ಎಲ್ಲಿ ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾನೆ ಕುಜ ನೋಡ್ಕೊಳ್ಳಿ. ಈಗ ಈ ಸಂದರ್ಭದಲ್ಲಿ ಕುಜ ಎಲ್ಲಿದ್ದಾನೆ, ಈ ಸಂದರ್ಭದಲ್ಲಿ ಕುಜ ಬಂದು ಪಂಚಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಓಕೆ, ನಿಮ್ಮ ಜಾತಿಯಲ್ಲಿ ಕುಜ ಎಲ್ಲಿದ್ದಾನೋ ಆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಅದನ್ನು ನೋಡ್ಕೊಳ್ಬೇಕು ನೀವು ಅಲ್ವಾ. ಅಂದರೆ ನಿಮ್ಮ ಒಡಹುಟ್ಟಿದವರಿಗೆ ಸಂಬಂಧಪಟ್ಟಂತೆ, ಆನಂತರ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬದಲಾವಣೆಗಳು ಮಾಡ್ಕೊಳ್ಬೇಕು ಅಥವಾ ಕಾರ್ಯಕ್ಷೇತ್ರದಲ್ಲಿ 180 ಡಿಗ್ರಿಯ ಚೇಂಜಸ್ ಬರುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಇದೆ. ಅದಕ್ಕೆ ಬೇಕಾಗಿ ಖಂಡಿತ ನೀವು ಪ್ರಯತ್ನವನ್ನು ಮಾಡ್ಕೊಳ್ಬೋದು. ಬಹಳ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದಂದು ಖಂಡಿತ ಸಾಧ್ಯತೆ ಉಂಟು ಕುಂಭರಾಶಿ ಕುಂಭಲಗ್ನಕ್ಕೆ. ಇನ್ನೇನಾಗುತ್ತೆ ಹೇಳಿಕೊಡ್ತೀನಿ.
ಓಕೆ, ಯಾರ ಬಗ್ಗೆ ತಿಳ್ಕೊಬೇಕು ಸರ್ ಹೇಳಿ? ನಮ್ದು ಬಿಸ್ನೆಸ್ ಬಗ್ಗೆ. ಸರಿ, ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 1/1/68. ಸಮಯ? 6:30 ಬೆಳಿಗ್ಗೆ. ಹುಟ್ಟಿದಲ್ಲಿ ಸರ್? ಇಲ್ಲಿ ಮಂಗಳೂರಲ್ಲಿ. ಮಂಗಳೂರಲ್ಲಿ ಹುಟ್ಟಿದ. ಓಕೆ, ನಿಮ್ಮ ಜಾತಕ ಬಂದು ಉತ್ತರಾಷಾಢ ನಕ್ಷತ್ರನ ಧನುರಾಶಿಯ? ಉತ್ತರಾಷಾಢ ನಕ್ಷತ್ರ 1ನೇ ಪಾದ ಧನುರಾಶಿ. ಓಕೆ, ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ. ನಮ್ದು ಬಿಸ್ನೆಸ್ ಬ್ಯಾರಡಲ್ಲ ಬಿಸ್ನೆಸ್. ಏನ್ ಬಿಸ್ನೆಸ್ ಮಾಡ್ತೀರಿ ಸರ್ ಹೇಳಿ? ನಮ್ದು ಕ್ಯಾಟ್ರಿಂಗ್ ಮತ್ತು ಗಾಡಿ ವೆಹಿಕಲ್ಸ್ ಉಂಟು. ಸರ್ ನೋಡಿ ಸರ್, ಒಂದು ಮಾತಂದು ನಿಮ್ಗೆ ಹೇಳ್ತೀನಿ ಸರ್. ನೋಡಿ, ಯಾವತ್ತಿದ್ರು ಕೂಡ ಈ ಒಂದು ಕ್ಯಾಟ್ರಿಂಗ್ ಅಂತ ಹೇಳ್ತೀರಿ ಅಥವಾ ನೀವೇನು ಹೇಳ್ತೀರಾ ಒಂದು ಗಾಡಿ ಅಂತ ಹೇಳ್ತೀರಿ, ನನ್ನ ಲೆಕ್ಕದಲ್ಲಿ ಅದರಲ್ಲಿ ತುಂಬ ಬೆನಿಫಿಷಿಯಲ್ ಬರುವುದಿಲ್ಲ ಸರ್ ನಿಮಗೆ. ನೀವು ಲಾಸಲ್ಲಿ ಹೋಗ್ತೀರಂತ ಇಂಡಿಕೇಶನ್ ಉಂಟಲ್ಲ, ಏನು ಮಾಡ್ತೀರಿ ಸರ್? ಹೌದು, ಈಗ ಲಾಸಲ್ಲಿ ಉಂಟು ಸರ್. ಅದು ಆಗುವುದಿಲ್ಲ ಸರ್. ಬಿಸ್ನೆಸ್ ಮಾಡೋದು ತುಂಬ ಸುಲಭ ಅಂತ ಖಂಡಿತ ಅಲ್ಲ, ಆಗುವುದೇ ಇಲ್ಲ ಅಂತ ಹೇಳಿದೆ. ನನ್ನ ಲೆಕ್ಕದಲ್ಲಿ ವ್ಯಯ ಆಗುತ್ತೆ, ಇದ್ದದನ್ನು ಕಳ್ಕೊಳ್ತೀರಾ, ಇದ್ದದರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಿಮಗೆ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ಸರ್, ಅದನ್ನು ಮಾಡಿ ನೀವು ನೋಡಿ, ಆ ನಂತರ ಏನಾಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಈ ಜಾತಕದಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಉಂಟು ನೀವು ಬಿಸ್ನೆಸ್ ಮಾಡುವಾಗಿಲ್ಲ. ಬಿಸ್ನೆಸ್ ಮಾಡಬೇಕಾದ್ರೆ ಊರು ಬಿಟ್ಟು ದೂರ ಹೋಗಿ ಮಾಡಬೇಕಂತ ಉಂಟು, ಊರು ಬಿಟ್ಟು ದೂರ ಹೋಗಿ ನೀವು ಬಿಸ್ನೆಸ್ ಮಾಡುವ ಹಾಗಿಲ್ಲ ಅಂತ ಪರಿಸ್ಥಿತಿ. ಯಾಕಂದರೆ ಈ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಮುಖ್ಯ ರೂಪದಲ್ಲಿ ಇಲ್ಲಿ ಏನು ಬುಧ ಇದ್ದಾನೆ, ಚಂದ್ರನ ಜೊತೆ ಸೇರಿಕೊಂಡು ನಿಮಗೆ ಲಗ್ನದಲ್ಲಿ ತೊಂದರೆಯನ್ನು ಕೊಡ್ತಾ ಇದ್ದಾನೆ. ಅದರಿಂದ ಬಿಸ್ನೆಸ್ ನಡಲಿಕ್ಕೆ ಅಷ್ಟು ಸುಲಭದಲ್ಲಿ ಬಿಡುವುದಿಲ್ಲ. ಬಿಸ್ನೆಸ್ ಏನೋ ನೀವು ಭಾಳ ಟೆನ್ಷನ್ ಮಾಡ್ಕೊತೀರಿ ಅಂತ ಇಂಡಿಕೇಶನ್ ಇದೆ ಸರ್. ಓಕೆನಾ, ಇದು ನೋಡ್ಕೊಳ್ಳಿ. ಆನಂತರ ಏನಾಗುತ್ತೆ ನಿಮಗೆ ನೋಡಿ, ಇದು ಯಾವಾಗ ಸ್ಟಾರ್ಟ್ ಆಗಿದೆ, ಈಗ ಒಂದು 2 ವರ್ಷದಿಂದ ಈ ಪ್ರಾಬ್ಲಮ್ ಜಾಸ್ತಿ ಸ್ಟಾರ್ಟ್ ಆಗಿದೆ ಅಲ್ವಾ? ಸ್ವಲ್ಪ ಸ್ವಲ್ಪ ಜಾಗ್ರತೆ ಮಾಡಿ ಸರ್, ಇಲ್ಲಾಂದ್ರೆ ನಾನು ಹೇಳ್ತೀನಿ. ಒಂದು ನೋಡಿ, ಒಂದನೇದಾಗಿ ಏನು ಮಾಡ್ಬೋದು, ನಿಮ್ಗೆ ಸಾಧ್ಯ ಇದ್ರೆ ಬಿಸ್ನೆಸ್ ಯಾರಾದರೂ ಯಾರದಾದ್ರೂ ಜಾತಕ ತೋರಿಸಿ ಅವರ ಜಾತಕ ಚೆನ್ನಾಗಿದೆ ಆ ಬಿಸ್ನೆಸ್ಸನ್ನು ಅವರ ಹೆಸರಿನಲ್ಲಿ ಮಾಡಿಕೊಂಡು ನೀವಲ್ಲಿ ಕೆಲಸ ಮಾಡಿಕೊಳ್ಳಿ ಸರ್, ಆಗ ಪರವಾಗಿಲ್ಲ. ಓಕೆನಾ, ಒಂದು ವೇಳೆ ನಿಮ್ಮ ಹೆಸರಿನಲ್ಲಿ ಉಂಟು, ನಿಮ್ಮ ಹೆಸರಿನಲ್ಲಿ ನಡೀತಾ ಇದ್ರೆ ನಾನು ಹೇಳ್ತೀನಿ ಸರ್, 100% ಹೇಳ್ತೀನಿ ನಿಮಗೆ, 58-59 ಆಗೋವರೆಗೆ ಇಷ್ಟು ಸಾಲದಲ್ಲಿ ಬಿದ್ದು ಒದಾಡ್ತೀರಾ, ನೀವೆಣಿಸ್ತೀರಾ ನಾನು ಯಾಕೆ ಈ ಬಿಸ್ನೆಸ್ ಮಾಡಲಿಕ್ಕೆ ಹೋದೆ, ನನಗಿದು ಬೇಡ ಇತ್ತು ಅನ್ನುವ ಪರಿಸ್ಥಿತಿ ನಿಮಗೆ ಉಂಟಾಗುತ್ತೆ ಸರ್. ಮತ್ತು ಏನು ಡಿಸಿಷನ್ ತಗೊಳ್ತೀರಾ ಅದು ನಿಮಗೆ ಬಿಟ್ಟಿರುವಂಥದ್ದು. ಒಂದು ಸಣ್ಣ ರೆಮಿಡಿ ಮಾಡಬೇಕು. ನೀವೇನು ಮಾಡಬೇಕು, ಒಂದು ತುಪ್ಪ, ಒಂದು 1/2 ಕಿಲೋ ತುಪ್ಪವನ್ನು, ಅದು ಕೂಡ ಶುದ್ಧ ದನದ ತುಪ್ಪವನ್ನು ನೀವೇನು ಮಾಡಬೇಕು, ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇಟ್ಟು ಬರಬೇಕು ಅಷ್ಟೇ, ಬೇರೇನು ಮಾಡುವಾಕಿಲ್ಲ. ದೇವಿ ದೇವಸ್ಥಾನ ಇಟ್ಟು ಬರಬೇಕು ಶುಕ್ರವಾರ ದಿವಸ ಬೆಳಗಿನ ಹೊತ್ತು. ಓಕೆನಾ, ಸೊ ಇದನ್ನು 3 ಬಾರಿ ಇಟ್ಟು ಬನ್ನಿ ಸರ್, 3 ಬಾರಿ ಇಟ್ಟು ಬನ್ನಿ, ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಅಥವಾ ನೀವು ಶನಿವಾರ ದಿವಸ ಇಟ್ಟು ಬಂದರೂ ಕೂಡ ಅದು ವರ್ಕ್ ಆಗುತ್ತೆ ನಿಮಗೆ. ಓಕೆನಾ, ಸೊ ಇದನ್ನು ಮಾಡಿ ನೋಡಿ. ಒಂದು ವೇಳೆ ಇದರಲ್ಲಿ ನಿಮಗೆ ಫೇವರೇಬಲ್ ಆಗಿಲ್ಲ ಅಂದರೆ ನಾನು ಹೇಳಿದ್ರೆ ಬಿಸ್ನೆಸ್ ಡ್ರಾಪ್ ಮಾಡಬೇಕು. ಓಕೆನಾ, ಅವರ ಹೆಸರು ಮಿಸ್ಸಸ್ ಅದು ನೀವು ಅದೆಲ್ಲ ನೋಡಬೇಕಾದ್ರೆ ನನ್ನನ್ನು ಪರ್ಸನಲಾಗಿ ಮೀಟ್ ಮಾಡಿ ನಾನು ಹೇಳ್ತೀನಿ ಏನು ಮಾಡಬೇಕಂತ. ಈಗ ಅಲ್ಲಿ ಇಲ್ಲಂತೂ ಆಗುವುದಿಲ್ಲ ಸರ್, ಬಟ್ ಇಷ್ಟಂತೂ ಹೇಳ್ತೇನೆ, ಬಿಸ್ನೆಸ್ ಲಾಸ್ ಅಷ್ಟೇ, ಬೇರೇನಿಲ್ಲ. ಓಕೆನಾ, ರೈಟಾ? ಓಕೆ ಓಕೆ, ಒಳ್ಳೆದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದ. ಅದಕ್ಕೆ ಹೇಳೋದು, ಒಂದು ಬಿಸ್ನೆಸ್ ಮಾಡಬೇಕು ಅಂದಾಗ ಒಂದು ಜಾತಕವನ್ನು ತೋರಿಸಿ, ಒಳ್ಳೆ ಎಕ್ಸ್ಪರ್ಟ್ ಜ್ಯೋತಿಷಿಗೆ ತೋರಿಸಿ, ಅವ್ರು ಹೇಳ್ತಾರೆ ನಿಮಗೆ ಮಾಡಬೇಕಾ ಬೇಡವಾ. ಯಾಕಂದರೆ ಪರಿಹಾರ ನೋಡಿ, ಪರಿಹಾರ ಮಾಡೋದಕ್ಕಿಂತ ಮುಂಚೆ, ಪರಿಹಾರಕ್ಕಿಂತ ಮುಂಚೆ ಡಿಸಿಷನ್ ತಗೊಳ್ಳೋದೇ ಬೆಟರ್ ಅಂತ ಹೇಳ್ತೇನೆ ಅಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮೊದಲು ಡಿಸಿಷನ್ ತಗೊಳ್ಬೇಕು, ಬೇಕಾ ಬೇಡವಾ, ಮುಂದೆ ಹೋಗಬೇಕಾ ಬೇಡವಾ, ಆಗುತ್ತಾ ಇಲ್ವಾ, ಇದೆಲ್ಲ ಗೊತ್ತಾದಾಗ ನಿಮಗೆ ಭಾಳ ಒಳ್ಳೆ ರೀತಿಯಲ್ಲಿ ಅದು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್, ಅನ್ಯಥಾ ಅಷ್ಟು ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಸೊ ತಡ್ಕೊಳ್ಳಿಕ್ಕೆ ಆಗಲಿಕ್ಕಿಲ್ಲ ನಿಮ್ಮ ಹತ್ರ. ಓಕೆನಾ, ರೈಟ್, ಅರ್ಥ ಮಾಡೋದು ತುಂಬ ಚೆನ್ನಾಗಿತ್ತು. ಓಕೆ, ನಮ್ಮ ಕುಂಭರಾಶಿ ಕುಂಭಲಗ್ನಕ್ಕೆ, ಈಗ ಗುರುವಲ್ಲಿ ಲಗ್ನದಲ್ಲಿ ಬಂದುಬಿಟ್ಟಿದ್ದಾನೆ, ಅಂದರೆ ರಾಶಿ ಮೇಲಿಂದ ಗುರು ಹೋಗ್ತಾ ಇದ್ದಾನೆ. ಸೊ ಒಂದು ಲೆಕ್ಕಕ್ಕೆ ಫೇವರೇಬಲ್ ಪರವಾಗಿಲ್ಲ, ಬಟ್ ಗುರು ಬಂದು ಈ ಜಾತಕಕ್ಕೆ ಧನಾಧಿಪತಿ ಅಲ್ವಾ, ಹಾಗಾದರೆ ಮುಖ್ಯ ರಿಸಲ್ಟ್ ಏನು ಬರ್ತದೆ ಅದರ ಬಗ್ಗೆ ನಿಮಗೆ ಮಾತಾಡಿದೆ, ರೈಟಾ? ಎರಡನೇದಾಗಿ ಏನಾಗುತ್ತೆ ನೋಡ್ಕೊಳ್ಳಿ, ಎರಡನೇದಾಗಿ ಏನಾಗುತ್ತೆ, ಲಗ್ನದಲ್ಲಿ ಗುರು ಬಂದಿರೋದರಿಂದ, ಓಕೆ, ಲಗ್ನದಲ್ಲಿ ಗುರು ಬಂದಿದ್ದಾನೆ. ಸೊ ಲಗ್ನದಲ್ಲಿ ಬಂದಿದ್ದಾನೆ, ರಾಶಿಯಲ್ಲಿ ಬಂದಿದ್ದಾನೆ, ಗುರು ಬಂದು ಧನಾಧಿಪತಿ ಮತ್ತು ಆತ ಲಾಭಾಧಿಪತಿಯಾಗಿ ಅಲ್ಲಿದ್ದಾನೆ. ಸೊ ಏನಾಗುತ್ತೆ, ಫ್ಯಾಟ್ ಜಾಸ್ತಿ ಆಗುತ್ತೆ. ಓಕೆನಾ, ನಿಮ್ಮ ದೇಹದ ಫ್ಯಾಟ್ ಏನೋ ಜಾಸ್ತಿ ಆಗುವಂಥ ಸಾಧ್ಯತೆಗಳು, ಅಥವಾ ಹಣವನ್ನು ಖರ್ಚು ಮಾಡಿ ಏನೋ ತಿಂದು ಫ್ಯಾಟನ್ನು ಜಾಸ್ತಿ ಮಾಡ್ಕೊಳ್ತೀರಂತ ಇಂಡಿಕೇಷನ್ ಇದೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ಫ್ಯಾಟ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡ ಅಂತ ಹೇಳ್ದೇನೆ, ಫ್ಯಾಟ್ ಜಾಸ್ತಿ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ನೀವು ಪ್ರತಿನಿತ್ಯ ಎದ್ದು ಓಡಾಡುವುದು ಅತ್ಯುತ್ತಮವಾದ ಒಂದು ಪರಿಹಾರ. ಬೆಳಿಗ್ಗೆ ಎದ್ದು ಬೇಗನೆ ಎದ್ದು ನೀವು ಸ್ವಲ್ಪ ವಾಕಿಂಗ್ ಮಾಡಬೇಕು, ಸ್ವಲ್ಪ ವಾಕಿಂಗ್ ಮಾಡಿ, ಸ್ವಲ್ಪ ವ್ಯಾಯಾಮ ಮಾಡಿ, ಸ್ವಲ್ಪ ಏನು ನಿಮಗೆ ಒಂದು ಯೋಗ ಮಾಡಲಿಕ್ಕೆ ಯೋಗ ಮಾಡಿ. ಸೊ ಓಕೆ, ನೋ ಪ್ರಾಬ್ಲಮ್, ಬೆಟರ್ ವೇ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ, ಇಲ್ಲಾಂದರೆ ಫ್ಯಾಟ್ ಜಮಾ ಅಂತೂ ಆಗೇ ಆಗುತ್ತೆ. ಫ್ಯಾಟ್ ಜಮಾ ಆಗೋದಕ್ಕೆ ನೋಡಿ ನೋಡಿ, ಈಗೇನಾಗುತ್ತೆ, ಈಗ ಬರೀ 3 ತಿಂಗಳ ಕಾಲ ಗುರು ಇರ್ತಾನೆ, ರೈಟಾ? ಇನ್ನು ಗುರು ಏನು ಮಾಡ್ತಾನೆ, ಈಗ ವಕ್ರಿಯಾಗಿ ಆತ ಮತ್ತೆ ಮಕರ ರಾಶಿಗೆ ಹೋಗ್ತಾನೆ, ಬಟ್ ನವಂಬರ್ ನಂತರ ಮತ್ತೆ ಕುಂಭರಾಶಿಗೆ ಬರ್ತಾನೆ. ಆ ಸಂದರ್ಭದಲ್ಲಿ ನಾನು ಹೇಳಿದ ಈ ಮಾತುಗಳು ಮ್ಯಾನಿಫೆಸ್ಟೇಷನ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ವರಿ ಮಾಡುವಂತಾಗುತ್ತೆ ನನ್ನ ಲೆಕ್ಕದಲ್ಲಿ, ಖಂಡಿತ ಇಲ್ಲ. ಓಕೆನಾ, ತುಂಬ ಚೆನ್ನಾಗಿರ್ತದೆ. ಓಕೆ, ಇನ್ನೇನು ಮಾಡ್ತಾನೆ ಗುರು ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ. ಹಲೋ 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 ಹಲೋ, ಕರೆ ಕಟ್ ಆಗಿದೆ. ಓಕೆ,
ಸ್ವಲ್ಪ ಜೋರಾಗಿ ಮಾತಾಡಬೇಕು ಸ್ವಲ್ಪ ಅಲ್ವಾ, ಅಲೋ ಸೊ ನನಗೆ ಗೊತ್ತಿಲ್ಲ ನೀವೇನು ಮಾಡ್ತಾ ಇದ್ದೀರಿ ಅಂತ ಅಂತ ಬರೀದ್ರೆ ನೀವು ಎಲ್ಲಿಂದ ಎಲ್ಲಿ ಮಾತಾಡ್ತಿದ್ದೀರಿ, ಎಲ್ಲಿ ಕಾಲ್ ಮಾಡಿದ್ರಿ, ಆ ಕಾನ್ಶಿಯಸ್ನೆಸ್ ಇರಬೇಕು ತಾನೇ ರೈಟಾ. ಸೊ ನಾನು ಆನ್ಸರ್ ಮಾಡಬೇಕಾದ್ರೆ ರೈಟಾ ಕೇಳಿಸ್ತಾನಿಲ್ಲ, ಸೊ ಸ್ಲೋ ನಿದ್ದೆಯಲ್ಲಿದ್ದ ಥರ ಮಾತಾಡಿದ್ರೆ ನಾವು ಕೂಡ ಏನು ಮಾಡೋಕ್ಕಾಗುತ್ತೆ ರೈಟಾ. ಸೊ ಅರ್ಥ ಮಾಡ್ಕೊಳ್ಳಿ ನಮ್ಮನ್ನೆಲ್ಲ, ತುಂಬ ಚೆನ್ನಾಗಿರ್ತೀರಿ ಪರವಾಗಿಲ್ಲ ಓಕೆ ರೈಟ್. ಸೊ ನಮ್ಮ ಕುಂಭರಾಶಿ ಕುಂಭಲಗ್ನಕ್ಕೆ ಏನಾಗುತ್ತೆ ವಿಶೇಷ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಫ್ಯಾಟ್ ಜಾಸ್ತಿ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಊಟದ ಬಗ್ಗೆ ತುಂಬ ಗಮನ ಕೊಡಿ ಅಂತ, ಯಾಕಂದರೆ ಧನಾಧಿಪತಿ ರಾಶಿಯಲ್ಲಿ ಧನಾಧಿಪತಿ ಲಗ್ನದಲ್ಲಿ ಏನಂದರೆ ಧನಾಧಿಪತಿ ಅಂದರೆ ಅದು ವಾಣಿಸ್ಥಾನ ಕೂಡ, ಅದು ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಕೂಡ. ಹಾಗಾದರೆ ಈಟಿಂಗ್ ಹ್ಯಾಬಿಟ್ಸನ್ನು ಎಲ್ಲೋ ಒಂದು ಕಡೆ ಇನ್ಕ್ರೀಸ್ ಮಾಡ್ಕೊಳ್ತೀರಾ, ಅದರ ಮುಖಾಂತರ ಫ್ಯಾಟನ್ನು ಜಮಾ ಮಾಡಿಕೊಳ್ತೀರಾ, ಮತ್ತೆ ಏನು ಮಾಡ್ತೀರಾ ಓಡಾಟ ಮಾಡ್ತೀರಾ ಓಕೆನಾ. ಇದು ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಂದು ಖಂಡಿತ ಉಂಟು. ಆನಂತರ ಇನ್ನೂ ನೆನಪಿಟ್ಕೊಳ್ಳಿ, ಯಾರಿಗೆಲ್ಲ ಆರೋಗ್ಯದ ಸಮಸ್ಯೆ ಇಷ್ಟರವರೆಗೆ ಬರ್ತಾ ಉಂಟು ಅವರಿಗೆ ಅವರೆಲ್ಲ ಹಣಕಾಸನ್ನು ಆರೋಗ್ಯವನ್ನು ಸರಿ ಮಾಡಲಿಕ್ಕೆ ಬೇಕಾಗಿನೇ ಸರಿ ಅದನ್ನು ಯೂಸ್ ಮಾಡ್ತಾರೆ. ಅದು ಕಾಲು ನೋವಿನ ಸಮಸ್ಯೆ, ಸೊಂಟ ನೋವಿನ ಸಮಸ್ಯೆ ಡೆಫಿನೆಟಾಗಿ ಬಂದಿರ್ತದೆ, ಅದಕ್ಕೆ ಬೇಕಾಗಿನೇ ಹಣಕಾಸನ್ನು ಯೂಸ್ ಮಾಡ್ತಾರೆ ಅಂತ ಇಂಡಿಕೇಶನ್ ಇದೆ. ಖಂಡಿತ ನೀವು ಮಾಡ್ಕೊಳ್ಬೋದು, ನಾನು ಅಡ್ಡಿ ಅಂತೂ ಖಂಡಿತ ಅಲ್ಲ ಓಕೆನಾ ರೈಟ್. ಈಗ ನಿಮ್ಮ ತಾಯಿ ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಅವರ ಕೆಲಸದಲ್ಲಿ ಪ್ರಮೋಷನ್ ಆಗುವಂಥ ಸಾಧ್ಯತೆ, ಅವರ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಬಗ್ಗೆ ಗಮನ ಕೊಡ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ಗುರು ಏನು ಮಾಡ್ತಾನೆ, ಆತ ಲಗ್ನ ಮತ್ತು ರಾಶಿಯಲ್ಲಿ ಕೂತ್ಕೊಂಡು ನಿಮ್ಮ ಪಂಚಮದ ಭಾವವನ್ನು ನೋಡ್ತಾನೆ, ಸಪ್ತಮದ ಭಾವವನ್ನು ನೋಡ್ತಾನೆ, ಅಲ್ಲಿಂದ ಆತ ಭಾಗ್ಯವನ್ನು ನೋಡ್ತಾನೆ. ಐದನೇ ದೃಷ್ಟಿಯಿಂದ ಪಂಚಮದ ಭಾವವನ್ನು ನೋಡ್ತಾ ಇದ್ದಾನೆ. ಇದರ ಅರ್ಥ ಏನು ಅಂದರೆ ಮಕ್ಕಳಿಗೆ ಸಂಬಂಧಪಟ್ಟಂಥ ತೊಂದರೆಗಳಿದ್ದರೆ ಖಂಡಿತವಾಗಿ ಆತ ನಿವಾರಣೆ ಮಾಡ್ತಾನೆ ಅಂತ ಇಂಡಿಕೇಶನ್ ಇದೆಯಪ್ಪ ಓಕೆ. ಸೊ ನಮ್ಮ ಕುಂಭರಾಶಿ ಕುಂಭಲಗ್ನಕ್ಕೆ ಅಲ್ವ, ಗುರು ಲಗ್ನಕ್ಕೆ ಬಂದಿದ್ದಾನೆ ಅಥವಾ ರಾಶಿಯ ಮೇಲೆ ಭ್ರಮಣ ಮಾಡ್ತಾ ಇದ್ದಾನೆ, ಏನೆಲ್ಲ ಆಗುತ್ತೆ ಅದರ ಬಗ್ಗೆ ತಕ್ಕ ಮಟ್ಟಿಗೆ ವಿವರಣೆಗಳನ್ನು ಕೊಟ್ಟಿದ್ದೇನೆ ನಿಮಗೆ. ಸೊ ಅರ್ಥ ಮಾಡ್ಕೊಳ್ಳೋದನ್ನು ತುಂಬ ಚೆನ್ನಾಗಿರುತ್ತೆ. ಅನಂತರ ಮುಖ್ಯವಾದ ರಿಸಲ್ಟ್ ಏನಿರುತ್ತೆ ಅದನ್ನು ಹೇಳಿಕೊಟ್ಟಿದ್ದೇನೆ. ಅಂದ ಮೇಜರ್ ರಿಸಲ್ಟ್ ಅಲ್ವಾ. ಒಟ್ಟಾರೆ ನೋಡಲಿಕ್ಕೆ ಹೋದರೆ ಒಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆಗಳು ಖಂಡಿತ ಕ್ರಿಯೇಟ್ ಆಗ್ತವೆ, ಹಣಕಾಸಿನ ಮುಗ್ಗಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಆತ ಇರುವುದು ಶನಿಯ ಕ್ಷೇತ್ರದಲ್ಲಿ ಅಲ್ವಾ, ಧನಾಧಿಪತಿ ಲಾಭಾಧಿಪತಿಯಾಗಿ ಶನಿಯ ಕ್ಷೇತ್ರದಲ್ಲಿ ಬಂದಾಗ ಹಣಕಾಸಿನ ವಿಚಾರಗಳು ಸ್ವಲ್ಪ ಮಟ್ಟಿಗೆ ಆರ್ಥಿಕ ಮುಗ್ಗಟ್ಟು ಅಂತ ಕರಿತೀವಿ, ಆರ್ಥಿಕ ಮುಗ್ಗಟ್ಟು ಅಂತ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ. ಅದರ ಬಗ್ಗೆ ತುಂಬ ಗಮನ ಕೊಡಿ ಅಂತ ಹೇಳಿದ್ರೆ ಪರವಾಗಿಲ್ಲ. ಕೆಲವರಿಗೆಲ್ಲ ಎಂಥ ಪರಿಸ್ಥಿತಿ ಬರ್ಬೋದು, ಎಲ್ಲೊಂದು ಎಫ್ ಡಿ ಮಾಡಿಟ್ಟಿದ್ದಾರೆ ಅದನ್ನು ಬ್ರೇಕ್ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಬರ್ಬೋದು. ಒಟ್ಟಾರೆ ನೋಡಲಿಕ್ಕೆ ಹೋದರೆ ಕುಂಭರಾಶಿ ಕುಂಭಲಗ್ನದವರಿಗೆ ಮದುವೆ ಆಗಲಿಕ್ಕೆ ಬೇಕಾಗಿ ಬಹಳ ಒಳ್ಳೆ ಸುಸಮಯ ಬಂದು ನಿಂತಿದೆ. ದಯವಿಟ್ಟು ಮದುವೆ ಆಗಲಿಕ್ಕೆ ಬೇಕಾಗಿ ನೀವು ಪ್ರಯತ್ನವನ್ನು ಮಾಡ್ಬೋದು. ಗುರು ಐದನೇ ದೃಷ್ಟಿಯಿಂದ ಪಂಚಮವನ್ನು ನೋಡ್ತಾ ಇದ್ದಾನೆ. ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಉಂಟು, ಮಕ್ಕಳಾಗಲಿಲ್ಲ ಅಂತ ಸಮಸ್ಯೆ ಉಂಟು, ಅಥವಾ ಮಕ್ಕಳಿಗೆ ಒಂದು ಮಂಗಳಕಾರಿ ಆಗಬೇಕಂತ ಒಂದು ಇಂಡಿಕೇಶನ್ ಉಂಟು. ಸೊ ಅದನ್ನು ಮ್ಯಾನಿಫೆಸ್ಟೇಷನ್, ಅದು ಮ್ಯಾನಿಫೆಸ್ಟೇಷನ್ಗೆ ಖಂಡಿತ ಬಂದೇ ಬರುತ್ತೆ ನಿಮಗೆ. ಆನಂತರ ಸಪ್ತಮಕ್ಕೆ ಗುರು ದೃಷ್ಟಿ ಇಟ್ಟಿರುವುದರಿಂದ ಎಲ್ಲೋ ಒಂದು ಮದುವೆ ಜೀವನದಲ್ಲಿ ನೀವು ಮುಂದುವರಿತೀರಂತ ಇಂಡಿಕೇಶನ್ ಇದೆ. ತುಂಬ ಚೆನ್ನಾಗಿ, ಅಥವಾ ನಿಮಗೆ ಪಾರ್ಟ್ನರ್ಶಿಪ್ಪಲ್ಲಿ ಅಥವಾ ನಿಮ್ಮ ಮದುವೆ ವಿಚಾರದಲ್ಲಿ ಏನಾದರೂ ಇಷ್ಟೋರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ತುಂಬ ತೊಂದರೆ ಇತ್ತು ಅಂತಂದಾಗ ಅದು ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಅಥವಾ ಮದುವೆ ಆಗೋರಿಗೆ ಒಳ್ಳೆ ಒಂದು ಪೀರಿಯಡ್ ಇದೆ ಪರವಾಗಿಲ್ಲ ಅಂತ ಹೇಳಿದ್ರೆ ಓಕೆ. ಆನಂತರ ಗುರು ಏನು ಮಾಡ್ತಾನೆ, ತನ್ನ ಒಂಬತ್ತನೇ ದೃಷ್ಟಿಯಿಂದ ಭಾಗ್ಯಸ್ಥಾನ ನೋಡ್ತಾ ಇದ್ದರೆ ಖಂಡಿತ ಭಾಗ್ಯಸ್ಥಾನ ಕೂಡ ಅಲ್ಲಿ ಬೆಳಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಭಾಗ್ಯಸ್ಥಾನದಲ್ಲಿ ಇದ್ದಂಥ ಅಬ್ಸ್ಟಕಲ್ಸ್ ಏನು ಅದು ದೂರ ಆಗುತ್ತೆ, ನಿಮಗೆ ಭಾಗ್ಯಕ್ಕೆ ಸಂಬಂಧ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಾ. ಯಾರೆಲ್ಲ ಯಂಗ್ ಸ್ಟೇಜಲ್ಲಿದ್ದಾರೆ, ಹೈಯರ್ ಎಜುಕೇಷನ್ ಮಾಡಬೇಕು, ವಿದೇಶಕ್ಕೆ ಹೋಗಬೇಕು ಅನ್ನೋ ಇಚ್ಛೆಯನ್ನು ಇಟ್ಟುಕೊಂಡವರಿಗೆ ಬಹಳ ಫೇವರಬಲ್ ರಿಸಲ್ಟ್ ಇರ್ತದೆ. ಖಂಡಿತ ಹೈಯರ್ ಎಜುಕೇಷನ್ ಮಾಡ್ಬೋದು ಅಥವಾ ವಿದೇಶಕ್ಕೆ ಕೂಡ ಅವರು ಹೋಗ್ಬೋದು ವಿದಿನ್ 3 ಮಂತ್ಸ್ ಒಳಗೆ ಓಕೆ. ಆ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಂದು ಖಂಡಿತ ಕ್ರಿಯೇಟ್ ಆಗುತ್ತೆ. ಆನಂತರ ತಂದೆಯಿಂದ ಏನೆಲ್ಲ ಸಪೋರ್ಟ್ ಬರಬೇಕು ಆ ಸಪೋರ್ಟ್ ಕೂಡ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಕೂಡ ನೀವು ಪರಿಗಣನೆಗೆ ತೆಗೆದುಕೊಳ್ಬೋದು. ಬಹಳ ಫೇವರಬಲ್ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಕುಂಭರಾಶಿ ಕುಂಭಲಗ್ನದವರಿಗೆ ಮೇಜರಾದ ಪ್ರಾಬ್ಲಮ್ ಎಲ್ಲಿರ್ತದೆ, ಅವರಿಗೆ ಮಕ್ಕಳ ವಿಚಾರದಲ್ಲಿ ಪ್ರಾಬ್ಲಮ್ ಇರ್ತದೆ ಓಕೆನಾ. ಮಕ್ಕಳ ವಿಚಾರದಲ್ಲಿ ಬಹಳ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ, ಏನಾದರೂ ಒಂದು ಕ್ರೋನಿಕ್ ಆದ ವಿಶೇಷಗಳಂತ ವಿಷಯ ಅನುಭವಿಸ್ತದೆ, ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಈ ಸರ್ತಿ ಏನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ಆ ಗುರು ಕುಂಭರಾಶಿಯಲ್ಲಿ ಇದ್ದುಕೊಂಡು ಐದನೇ ಮನೆಯನ್ನು ನೋಡುವಾಗ ನಿಮಗೆ ಮಕ್ಕಳ ವಿಚಾರದಲ್ಲಿ ಇದ್ದಂಥ ಅಬ್ಸ್ಟಕಲ್ಸ್ ಏನು ಖಂಡಿತ ದೂರ ಆಗಲಿಕ್ಕೆ ಸಾಧ್ಯತೆ ಉಂಟು ಅಂದರೆ ಬಹಳ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ ಓಕೆನಾ. ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಪ್ರಸನ್ನ ಅಂತ ಭದ್ರಾವತಿಯಿಂದ. ಸರ್, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಮಗಳ ಬಗ್ಗೆ ತಿಳ್ಕೊಬೇಕು. ಮಗಳ ಹೆಸರು ಹುಟ್ಟಿದ ದಿನಾಂಕ? ಸಂಜೀತಾ. ಓಕೆ ಹೇಳಿ ಸರ್, ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ ಡೈರೆಕ್ಟ್ ಆಗಿ. 3497 ಅಂದ್ರೆ 29/34/97. ಓಕೆ ಓಕೆ. ಸಮಯ 12:36 AM. ಹುಟ್ಟಿದಲ್ಲಿ ಸರ್? ಮೈಸೂರು. ಓಕೆ. ಅವ್ರ ಜಾತಕ ಬಂದು ಶ್ರವಣ ನಕ್ಷತ್ರ ಮಕರ ರಾಶಿ ಜಾತಕನ? ಹೌದು ಸರ್. ಹೌದು. ಏನು ತಿಳ್ಕೊಬೇಕು ಸರ್ ಹೇಳಿಬಿಡಿ. ಮದುವೆ ಬಗ್ಗೆ ತಿಳ್ಕೊಬೇಕು ಸರ್. ಸರಿ, ಮದುವೆಗೆ ಏನು ಪ್ರಯತ್ನ ಮಾಡಿದ್ದೀರಿ ಸರ್? ಈಗ 24/24 ರನ್ನಿಂಗ್ ಆಗ್ತಾ ಉಂಟು ಅಷ್ಟೇ ಪ್ರಯತ್ನ ಮಾಡಲಿ. ಇವತ್ತು ಯುಗಾದಿಯಿಂದ ಪ್ರಯತ್ನ ಮಾಡುವಂತ ಮಾಡ್ತಾ ಇದ್ದೀನಿ ಸರ್. ಹಾಗೆ ಓಕೆ, ನೋಡ ಮದುವೆ ಜೀವನಕ್ಕೆ ಸಂಬಂಧಪಟ್ಟು ಏನು ರಿಸಲ್ಟ್ ಬರುತ್ತೆ ಇಲ್ವೋ ಅದರ ಬಗ್ಗೆ ಹೇಳಿಕೊಡ್ತೇನೆ. ಈಗ 24 ರನ್ನಿಂಗ್ ಆಗ್ತಾ ಉಂಟು, ಬರುವ April 30 24 ರನ್ನಿಂಗ್ ಆಗುತ್ತೆ ಅವರಿಗೆ. 24 ರನ್ನಿಂಗ್ ಆಗುವಾಗ ಏನು ಮದುವೆ ವಿಚಾರದಲ್ಲಿ ಹೋಗ್ತಾರಾ? ನಾ 24 ಅಲ್ಲಿ ಏನಿದೆ ಅವರಿಗೆ ಕೆಲಸ ಸಿಗುತ್ತೆ ಅಂತ ಇಂಡಿಕೇಶನ್ ಇದೆ. ಕೆಲಸ ಸಿಕ್ಕಿದೆ ಸರ್ ಅವರಿಗೆ? ಸಿಕ್ಕಿದೆ ಸರ್. ಓಕೆ, ಕಳೆದ ಏಪ್ರಿಲ್ 6 ತಿಂಗಳಾಯ್ತು. ಅದೇ ಕಳೆದ ಏಪ್ರಿಲಿಂದ ಈ ಏಪ್ರಿಲ್ ಒಳಗಡೆ ಕೆಲಸ ಸಿಗುತ್ತೆ ಅಂತ ಇಂಡಿಕೇಶನ್ ಇದೆ. ಆಲ್ರೆಡಿ ಅದು ಮ್ಯಾನಿಫೆಸ್ಟೇಷನ್ ಆಗಿದೆ.
ಒಂದು ನಿಮಿಷ 25 ಓಕೆ ಉಂಟು ಸರ್ ಇದರಲ್ಲಿ ಯೋಗ ಇದೆ ಬಟ್ ಡಿಲೇ ಅಂತ ಉಂಟು ಸರ್ ಅದಕ್ಕೋಸ್ಕರ ಮದುವೆ ವಿಚಾರದಲ್ಲಿ ಅವಸರ ಮಾಡುವಂಥದ್ದು ನನ್ನ ಲೆಕ್ಕದಲ್ಲಿ ಬೇಡ ಅಂತ ಹೇಳ್ತೀನಿ ನಾನು ಯಾಕಂದರೆ ಈ ಜಾತಕ ಒಂದು ಮಕರ ಲಗ್ನದ ಜಾತಕ ಓಕೆ ಮಕರ ಲಗ್ನಕ್ಕೆ ಯಾವತ್ತಿದ್ರೂ ಕೂಡ ಸುಖ ಬೇಗನೆ ಸಿಗುವುದಿಲ್ಲ ಸ್ವಲ್ಪ ಕಷ್ಟಪಟ್ಟ ನಂತರ ಸುಖ ಸಿಗುತ್ತೆ ಅದಕ್ಕೋಸ್ಕರ ಮದುವೆ ವಿಚಾರದಲ್ಲಿ ದಯವಿಟ್ಟು ಅವಸರ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ ಮದುವೆ ಆಗುತ್ತೆ 29 ಒಳಗಡೆ ಮ್ಯಾರೇಜ್ ಅಂತ ಆಗುತ್ತೆ ಬಟ್ ಈಗಿನ ಸಂದರ್ಭದಲ್ಲಿ ಮದುವೆ ತೋರಿಸಲ್ಲ ಈಗ ಏನಾಗುತ್ತೆ ಗೊತ್ತಾ 25 ರನ್ನಿಂಗ್ ಆಗುತ್ತೆ 25 ರನ್ನಿಂಗ್ ಆಗೋ ಏನಾಗುತ್ತೆ ಅಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಬುಧ ಇದ್ದಾನೆ ಅಶ್ವಿನ್ ನಕ್ಷತ್ರದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ನಕ್ಷತ್ರಾಧಿಪತಿ 12 ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಾಗ ಎಲ್ಲೊಂದು ಕಡೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ಪಡೆದ ಮತ್ತೆ ಚೇಂಜಸ್ ಆಗುತ್ತೆ ಅಂದರೆ ಇಂಡಿಕೇಶನ್ ಇದೆ ಹೊರತು ಮದುವೆ ಮಾಡ್ತೇನೆ ಅಂದರೆ ಇಂಡಿಕೇಶನ್ ಇಲ್ಲ ಅರ್ಥ ಆಯ್ತಾ ಸರ್ ಸರಿ ಸರ್ ಸರ್ ಅದಕ್ಕೋಸ್ಕರ ಅವಸರ ಬೇಡ ಓಕೆನಾ ನಿಧಾನಗತಿಯಲ್ಲಿ ಹೋಗಿ ಯಾಕಂದರೆ ಲಗ್ನ ಬಂದು ಅದು ಮಕರ ಲಗ್ನ ತುಂಬ ಸುಲಭ ಅಲ್ಲ ಮಕರ ಲಗ್ನ ಬಹಳ ಸೀಕ್ರೆಟ್ ಇರುವಂಥ ಸೀಕ್ರೆಟ್ಗಳನ್ನು ಹೊತ್ತಿರುವಂಥ ಲಗ್ನ ಅದು ಅದರಲ್ಲಿ ಹಲವಾರು ತೊಂದರೆಗಳಿರ್ತವೆ ಅಷ್ಟು ಸುಲಭ ಅಂತ ಕಾಣೆ ಅಂದರೆ ಏಜ್ ಹೋದ ಹಾಗೇ ಅದು ರಿಸಲ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಯಂಗ್ ಏಜಲ್ಲಿ ತುಂಬ ರಿಸಲ್ಟ್ ಬರೋದಿಲ್ಲ ಅದಕ್ಕೋಸ್ಕರ ಅವರು ಒಮ್ಮೆ ಕೆಲಸದಲ್ಲಿ ಸ್ಟೇಬಲ್ ಬರಲಿ ಅವರಿಗೆ ಆನಂತರ ಹೋಗಲಿ ಮುಂದೆ ಪರವಾಗಿಲ್ಲ ತುಂಬ ಚೆನ್ನಾಗಿರ್ತಾರೆ ರೈಟಾ ಸರಿ ಸರ್ ಸರಿ ಒಳ್ಳೆಯದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಸೊ ಕುಂಭರಾಶಿ ಕುಂಭಲಗ್ನಕ್ಕೆ ಇಷ್ಟು ಸಾಕು ಅಂತ ಇಟ್ಕೊಳ್ತೀನಪ್ಪ ಬಹಳ ಚೆನ್ನಾಗಿರ್ತದೆ ಸ್ವಲ್ಪ ನೋಡಿ ನಿಮ್ಮನ್ನು ನೀವೇ ನೋಡ್ಕೊಳ್ಳಿ ಸ್ವಲ್ಪ ಫ್ಯಾಟ್ ಜಮಾ ಆಗದಾಗೆ ನೋಡ್ಕೊಳ್ಳಿ ಆನಂತರ ಸ್ವಲ್ಪ ಖರ್ಚು ವೆಚ್ಚದ ಬಗ್ಗೆ ಕೂಡ ಗಮನ ಕೊಡಿ ಅಂತ ಹೇಳ್ತೇನೆ ಬಹಳ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆನಂತರ ಏನು ನಿಮಗೆ ನಾನು ಹೇಳಿದ ಕೆಲವು ಮೇಜರ್ ರಿಸಲ್ಟನ್ನು ಹೇಳಿದ್ದೇನೆ ಸೊ ಆ ರಿಸಲ್ಟೆಲ್ಲ ಮ್ಯಾನಿಫೆಸ್ಟೇಷನ್ಗೆ ಬರುತ್ತೆ ನಿಮಗೆ ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ ಒಳ್ಳೆಯದಾಗುತ್ತೆ ರೈಟಾ ಓಕೆ ಈಗೇನು ಮಾಡೋಣ ನಮ್ಮ ಮೀನರಾಶಿ ಮೀನಲಗ್ನ ಓಕೆ ಮೀನರಾಶಿ ಮೀನಲಗ್ನಕ್ಕೆ ಗುರು ವ್ಯಯಸ್ಥಾನಕ್ಕೆ ಹೋಗಿಬಿಟ್ಟಿದ್ದಾನೆ ರೈಟಾ ಮೀನರಾಶಿ ಇಷ್ಟರವರೆಗೆ ಗುರು ಎಲ್ಲಿದ್ದ ಆತ ಲಾಭಸ್ಥಾನದಲ್ಲಿದ್ದ ಬಹಳ ಚೆನ್ನಾಗಿದ್ದ ಪರವಾಗಿಲ್ಲ ಸೊ ನೋಡಿ ಗುರು ಮಕರ ರಾಶಿಯಲ್ಲಿ ನೀಚ ಫಲನೇ ಇಲ್ಲ ಅಂತ ಏನೂ ಇಲ್ಲ ಬಟ್ ಎಲ್ಲೊಂದು ಕಡೆ ಲಾಭಸ್ಥಾನದಲ್ಲಿದೆ ಹೇಳಲಿಕ್ಕೆ ಲಾಭಸ್ಥಾನ ಓಕೆ ಪರವಾಗಿಲ್ಲ ಬಟ್ ಈತ ಏನು ಮಾಡಿ ಈಗ ಏನು ಮಾಡಿದೆ ಅಂತ ವ್ಯಯಸ್ಥಾನಕ್ಕೆ ಬಂದುಬಿಟ್ಟ ಅಂದರೆ ನಿಮ್ಮ ಜಾತಕದ 12 ಮನೆಗೆ ಲಗ್ನದಿಂದ 12 ಮನೆಗೆ ಬಂದುಬಿಟ್ಟಪ್ಪ ಓಕೆ ಸೊ ಗುರು ಏನು ಇಲ್ಲಿ ಪಾಠ ಕಳಿಸ್ತಾನೆ ಅಥವಾ ಏನು ಹೇಳ್ತಾನೆ ಅಂತ ಏನು ಮೇಜರ್ ರಿಸಲ್ಟ್ ಇರ್ತದೆ ಅದನ್ನು ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ವಸಂತ್ ಪಡಿಬಿದ್ರಿ ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ನನ್ನ ಬಗ್ಗೆ ಸರ್ ನಿಮ್ಮ ಹುಟ್ಟಿದ ದಿನಾಂಕ 64/1968 ಸಮಯ ಸಮಯ 12:05 ಮಧ್ಯಾಹ್ನ ರಾತ್ರಿ ಮಧ್ಯಾಹ್ನ ಹುಟ್ಟಿದ್ದೆಲ್ಲಿ ಸರ್ ತಾವು ಮುಲ್ಕಿಯಲ್ಲಿ ಹುಟ್ಟಿದ್ದು ಓಕೆ ನಿಮ್ಮ ಜಾತಕ ಬಂದು ರೋಹಿಣಿ ನಕ್ಷತ್ರ ಅಣ್ಣ 4ನೇ ಪದ ವೃಷಭ ರಾಶಿನಾ ಹೌದೌದು ಸರ್ ಸರಿಯಾ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಗೃಹ ನಿರ್ಮಾಣಕ್ಕೆ ಎಷ್ಟು ಇದು ಆಗುದಿಲ್ಲ ಗೃಹ ನಿರ್ಮಾಣದ ಯೋಗ ಅಂತೂ ಬಂದು ನಿಂತಿದೆಯಲ್ವಾ ನಿಮಗೆ ಪರವಾಗಿಲ್ಲ ನೋಡೋಣ ಗೃಹ ನಿರ್ಮಾಣದ ಕಾರ್ಯದಲ್ಲಿ ಏನಾಗುತ್ತೆ 2 ವರ್ಷದಿಂದ ಪ್ರಯತ್ನ ಮಾಡ್ತೇವೆ ಸರ್ ಎಷ್ಟು ವರ್ಷದಿಂದ 2 ವರ್ಷದಿಂದ ಪ್ರಯತ್ನ ಮಾಡ್ತೇನೆ ಹಾಂ ನೋಡಿ ಅದು ಯಾಕೆ ಆಗುದಿಲ್ಲ ಅದನ್ನು ಹೇಳಿಕೊಡ್ತೇನೆ ನೋಡಿ ಜಾತಕ ಏನಿಡುತ್ತೆ ಜಾತಕ ನಿಮಗೆ ನಿಮ್ಮದು ರೋಹಿಣಿ ನಕ್ಷತ್ರ 4ನೇ ಪಾದ ಮತ್ತು ಕನ್ಯಾಲಗ್ನದ ಜಾತಕ ಯಾವ ಜಾತಕ ಕನ್ಯಾಲಗ್ನ ಕನ್ಯಾಲಗ್ನ ಜಾತಕ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಕನ್ಯಾಲಗ್ನ ಅಂದರೆ ಏನಪ್ಪ ಕನ್ಯಾಲಗ್ನ ರೋಗರ್ಣ ರಿಪುವಿನ ರಾಶಿ ಅದು ಓಕೆನಾ ಆ ರಾಶಿ ನಿಮಗೆ ಲಗ್ನವಾಗಿ ಬಂದಿದೆ ಯಾವಾಗಲೂ ಪ್ರಶ್ನೆ ಯಾವಾಗಲೂ ಕೂಡ ಏನೇ ಲಾಜಿಕನ್ನು ಇಟ್ಕೊಂಡು ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿ ಯಾವತ್ತೂ ಕೂಡ ಪ್ರಶ್ನೆ ಮಾಡಿನೇ ಹೋಗುವಂಥದ್ದು ಮುಂದೆ ಪ್ರಶ್ನೆ ಮಾಡದೆ ಹೋಗುವುದಿಲ್ಲ ಲಾಜಿಕ್ ನಿಮಗೆ ಬೇಕು ಏನು ಏನಿಲ್ಲ ಅದೆಲ್ಲವೂ ನಿಮಗೆ ಬೇಕು ಅದಂತೂ ಇದ್ದೇ ಇರ್ತದೆ ಆನಂತರ ನೆನ್ಪಿಟ್ಕೊಳ್ಬೇಕು ಎಂದು ಕನ್ಯಾಲಗ್ನ ಜಾತಕಕ್ಕೆ ಏನಾದರೂ ಹೊಸ್ತನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಒಂದಷ್ಟು ಆಬ್ಸ್ಟಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮನ್ನು ಸ್ಟಾರ್ಟ್ ಮಾಡಲಿಕ್ಕೆ ಬಿಡುವುದೇ ಇಲ್ಲ ಅದು ಅರ್ಥ ಆಯ್ತಾ ಸರ್ ನಿಮ್ಮ ಏನೇ ಮಾಡಿದ್ರು ಕೂಡ ಹೊಸದನ್ನು ಸ್ಟಾರ್ಟ್ ಮಾಡಿದ್ರೆ ಆಬ್ಸ್ಟಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಪ್ರಶ್ನಾಕಾಲದಲ್ಲಿ ಏನುಂಟು ಪ್ರಶ್ನಾಕಾಲದಲ್ಲಿ ಎಲ್ಲೋ ಒಂದು ಕಡೆ ನೀವು ಮನೆ ಮಾಡ್ತೀರಂತ ಇಂಡಿಕೇಶನ್ ಇದೆ ಖಂಡಿತ ನಿಮಗೆ ಮನೆ ಮ್ಯಾನಿಫೆಸ್ಟೇಷನ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ನಾವೇನು ಮಾಡೋಣ ನಾವೇನು ಮಾಡಬೇಕೀಗ ಇದರಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಮನೆಗೆ ಸಂಬಂಧಪಟ್ಟಂತೆ ಸುಖಾಧಿಪತಿ ಸುಖಾಧಿಪತಿ ಎಲ್ಲಿ ಹೋಗಿದ್ದಾನೆ ಆತ 12ನೇ ಮನೆಯಲ್ಲಿದ್ದಾನೆ ಒಳ್ಳೆ ರಿಸಲ್ಟ್ ಕೊಡುವುದಿಲ್ಲ ಆತ ಇರುವುದು ಕೇತುವಿನ ನಕ್ಷತ್ರ ಮಘ ನಕ್ಷತ್ರದಲ್ಲಿದ್ದಾನೆ ನಕ್ಷತ್ರಾಧಿಪತಿ ಎಲ್ಲಿದ್ದಾರಪ್ಪ ನಕ್ಷತ್ರಾಧಿಪತಿ ಬಂದು ಲಗ್ನದಲ್ಲಿ ಬಂದು ಸೇರು ತೀವ್ರ ಪ್ರಯತ್ನದ ನಂತರ ಕೂಡ ಮನೆ ಆಗ್ತಾ ಇಲ್ಲ ಸೊ ಏನು ಮಾಡಬೇಕು ನೀವು ಗಣಪತಿ ಟೆಂಪಲ್ಗೆ ಹೋಗ್ಬೇಕು ಸರ್ ಗಣಪತಿ ಟೆಂಪಲ್ಗೆ ಹೋಗಿ ಗಣಪತಿ ಸೇವೆ ಗಣಪತಿಯ ಸೇವೆಯನ್ನು ನೀವು ಮಂಗಳವಾರ ದಿವಸ ಮಾಡ್ತಾ ಬಂದಾಗ ಆತ ಪ್ರೊಸೀಡ್ ಮಾಡ್ತಾನೆ ಮನೆ ಮಾಡಲಿಕ್ಕೆ ಬೇಕಾಗಿ ಅನ್ಯಥಾ ಆಗುವುದಿಲ್ಲ ರೈಟಾ ಸರ್ ಓಕೆನಾ ಓಕೆ ನಿಮ್ಮ ಜಾತಕ ಬಹಳ ಚೆನ್ನಾಗಿದೆ ಅಂದರೆ ನಿಮಗೆ ಆ ಸ್ಟೇಟಸ್ ಸಿಗುತ್ತೆ ಲೈಫಲ್ಲಿ ತುಂಬ ಚೆನ್ನಾಗಿ ಹೋಗ್ತೀರಾ ಕೆಲಸ ಕಾರ್ಯಗಳು ಚೆನ್ನಾಗಿರುತ್ತೆ ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಮನೆ ವಿಚಾರ ಕೊಡೋದಿಲ್ಲ ಯಾರು ಕೊಡಬೇಕು ಅದು ಗಣಪತಿ ಕೊಡಬೇಕು ನಿಮಗೆ ಓಕೆ ಹಾಗಾದರೆ ಪ್ರತಿ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬನ್ನಿ ಅನಂತರ ನಿಮಗೆ ಎಷ್ಟು ವಯಸ್ಸಾಯಿತು ಈಗ 53 ವಯಸ್ಸಾಯಿತು ಸಾಧ್ಯ ಆದರೆ ಪ್ರತಿ ಮಂಗಳವಾರ ದಿವಸ 53 ಪ್ರದಕ್ಷಿಣೆಯನ್ನು ಆ ಒಂದು ಗಣಪತಿ ಟೆಂಪಲ್ಗೆ ಹಾಕ್ತಾ ಬನ್ನಿ ಅಂತ ಹೇಳ್ತೇನೆ ಬಹಳ ಅಲ್ಟಿಮೇಟ್ ರಿಸಲ್ಟ್ ಬರುತ್ತೆ ನಿಮಗೆ ಮನೆ ಮಾಡಿಯೇ ಮಾಡ್ತೀರಾ ಒಳ್ಳೆಯದಂತ ಆಗಿ ಆಗುತ್ತೆ ಒಳ್ಳೆಯದಾಗಲಿ ಸರ್ ಓಕೆನಾ ಓಕೆ ಸರ್ ಓಕೆ ಒಳ್ಳೆಯದಾಗಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟ್ ಏನು ಮಾಡೋಣ
ಮಿಥುನ ಸಾರಿ ನಮ್ಮ ಮೀನರಾಶಿ ಮೀನ ಲಗ್ನಕ್ಕೆ 12 ಮನೆಯಲ್ಲಿ ಯಾರು ಬಂದು ಗುರು ಬಂದುಬಿಡ್ತಾರೆ. ಓಕೆನಾ? ಸೊ ಈಗ ಲಗ್ನಾಧಿಪತಿಯಾಗಿ 12 ಮನೆಗೆ ಹೋದ ಯಾರು ಈ ಜಾತಕಕ್ಕೆ ಗುರು ಯಾರು? ಗುರು ಲಗ್ನಾಧಿಪತಿ, ಆತ 12 ಮನೆಗೆ ಹೋದ. ಮತ್ತೆ ಗುರು ಯಾರು? ಆತ ನಿಮ್ಮ ದಶಮಾಧಿಪತಿ, 12 ಮನೆಗೆ ಹೋದ. ಓಕೆನಾ? ಈಗ ಮೇಜರ್ ರಿಸಲ್ಟ್ ಕೇಳಿಸ್ಕೊಳ್ಳಿ. ಮೇಜರ್ ರಿಸಲ್ಟ್ ಏನಿರ್ತದೆ? ಮೇಜರ್ ರಿಸಲ್ಟ್ ನಿಮಗೆ ಇಷ್ಟವರೆಗೆ ಆರೋಗ್ಯದ ಸಮಸ್ಯೆ, ಆರೋಗ್ಯದ ಹೆಲ್ತ್ ವೈಸ್ ಪ್ರಾಬ್ಲಮ್ ಇತ್ತು, ಅನ್ನತ್ರ ಹಣಕಾಸು ಅಂದರೆ ನಿಮಗೆ ಲೋನ್ ಕಟ್ಟಲಿಕ್ಕೆ ತೊಂದರೆ ಆಗ್ತಾ ಇತ್ತು, ಹೆಲ್ತ್ ಪ್ರಾಬ್ಲಮ್ ಇತ್ತು ನಿಮಗೆ, ಅದರಲ್ಲಿ ಈಗ ನಿವಾರಣೆ ಆಗುತ್ತೆ. ನಿಮಗೆ ಹೆಲ್ತ್ ಪ್ರಾಬ್ಲಮ್ ಏನುಂಟು, ಹೆಲ್ತ್ ಪ್ರಾಬ್ಲಮಲ್ಲಿ ನಿಮಗೆ ಬಹಳ ಒಳ್ಳೆ ಸ್ಯಾಟಿಸ್ಫೈಡ್ ಆದಂಥ ಒಂದು ರಿಸಲ್ಟ್ ಬರ್ತದೆ, ಹೆಲ್ತ್ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ. ಅನಂತರ ಲೋನ್ ಕಟ್ಟಿಗೆ ಏನು ಸಮಸ್ಯೆ ಉಂಟು ಆ ಸಮಸ್ಯೆ ನಿವಾರಣೆ ಆಗುತ್ತೆ ನಿಮಗೆ. ಅನಂತರ ಇಷ್ಟವರೆಗೆ ಶತ್ರುಕಾಟ ಏನಿತ್ತು ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ. ಈ ಮೂರಂತೂ ಮೇಜರ್ ಆದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡ್ತದೆ. ಅನಂತರ ನಿಮಗೆ ನಿಮಗೆ ಈಗ ಮದುವೆ ಆಯಿತು ಅಂತ ಆದಾಗ ನಿಮ್ಮ ಗಂಡ ಹೆಂಡತಿ ಮೇಲೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅದು ಕೂಡ ನಿವಾರಣೆ ಆಗುತ್ತೆ ನಿಮಗೆ, ಅದು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ. ಅನಂತರ ನಿಮಗೇನಾದರೂ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳೋಣ, ಮಕ್ಕಳಿದ್ದಾರೆ, ಅವರಿಗೆ ಮದುವೆ ಆಗಿದೆ, ಅವರಿಗೆ ಕುಟುಂಬ ಉಂಟು ಅಂದರೆ ಅವರ ಕುಟುಂಬದಲ್ಲಿ ಇಷ್ಟವರೆಗೆ ಏನು ಸಮಸ್ಯೆ ಇತ್ತು ಆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ನಿಮಗೆ, ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಆನಂತರ ತಾಯಿಗೆ ಏನಾದರೂ ಶೋಲ್ಡರ್ ಪೇನ್ ಇಷ್ಟವರೆಗೆ ಇದ್ದರೆ ಆ ಶೋಲ್ಡರ್ ಪೇನ್ ಕೂಡ ನಿವಾರಣೆ ಆಗುತ್ತೆ. ಆ ಶೋಲ್ಡರ್ ಪೇನ್ ಉಂಟು ಅದು ಒಂದು ಕಡೆ ತುಂಬ ಚೆನ್ನಾಗಿ ಅದು ಮುಕ್ತರಾಗ್ತಾರೆ, ಶೋಲ್ಡರ್ ಪೇನಿಂದ ಮುಕ್ತರಾಗ್ತಾರೆ ಅಂತ ಇಂಡಿಕೇಶನ್ ಇದೆ. ಆನಂತರ ನಿಮ್ಮ ಒಡ ಹುಟ್ಟಿದವರು ಏನಾದರೂ ಮನೆ ಮಾಡಿ ಜಾಗ ಮಾಡಿ ತೊಂದರೆಯಲ್ಲಿ ಸಿಲುಕಾಕೊಂಡಿದ್ದಾರೆ ಅಂದಾಗ ಅದು ನಿವಾರಣೆ ಆಗುತ್ತೆ, ಆ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ. ಅವರಿಗೆ ಜಾಗದ ಸಂಬಂಧ ಇದ್ದಂಥ ಪ್ರಾಬ್ಲಮ್ ಏನುಂಟು ಅದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟೆಲ್ಲ ರಿಸಲ್ಟ್ ಇರ್ತದೆ. ಆನಂತರ ನಿಮ್ಮ ತಂದೆಯ ಕಾರ್ಯಕ್ಷೇತ್ರ ಏನುಂಟು ಅದರಲ್ಲಿ ಅಬ್ಸ್ಟಕಲ್ಸ್ ಇತ್ತು, ತೊಂದರೆ ಇತ್ತು, ಇಷ್ಟವರೆಗೆ ಡೆಫಿನೆಟ್ ಆಗಿ ಅದು ಕೂಡ ನಿವಾರಣೆ ಆಗುತ್ತೆ. ಅಥವಾ ಅವರಿಗೆ ಆ ಮಟ್ಟಕ್ಕೆ ಬೆಳಿಬೇಕೆನ್ನೋ ಇಚ್ಛೆ ಇದ್ದರೆ ಆ ಮಟ್ಟಕ್ಕೆ ಬೆಳೆಯುವಂಥ ಇಚ್ಛೆ ಇರಲಿ, ಈಗ ಫುಲ್ಫಿಲ್ಮೆಂಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನವನ್ನು ಮಾಡ್ಬೋದು. ಓಕೆನಾ? ಇಷ್ಟೆಲ್ಲ ಇದು ಮೇಜರ್ ರಿಸಲ್ಟ್ ಅಂತ ಹೇಳ್ತೇನೆ ಯಾರಿಗೆ, ನಮ್ಮ ಮೀನರಾಶಿ ಮೀನ ಲಗ್ನದವರಿಗೆ. ನೆನ್ಪಿಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಇಲ್ಲೋ ಒಂದು ಕಡೆ ಅಲ್ವಾ, ರಾತ್ರಿ ಆದರೆ ಹೆದರಿ ಹೋಗ್ಬೇಕು ಯಾರು ಅಲ್ವಾ, ಎಲ್ಲ ಭೂತ ಪಿಶಾಚಿ ಅಳ್ತಾ ಉಂಟಂತ ಅಂತ ಪರಿಸ್ಥಿತಿ ಅಲ್ವಾ. ಈಗ ಯಾರು ಆ ಸೌಂಡನ್ನು ಕೇಳೋದಿಲ್ಲ, ಅಲ್ಲೆಲ್ಲ ಮೊಬೈಲ್ ಇರ್ತದಲ್ವ ಎಲ್ಲ ಕೂಡ. ಓಕೆ, ಎನಿವೆ, ಓಕೆ, ನಿಮಗೆ ಗೊತ್ತಾಯಿತು. ಸೊ ಇದೆಲ್ಲ ಮೇಜರ್ ರಿಸಲ್ಟ್ ಅಂತ ಹೇಳ್ತೀನಿ, ನಮ್ಮ ಮೀನರಾಶಿ ಮೀನ ಲಗ್ನದವರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆನಾ? ಇನ್ನೇನಾಗುತ್ತೆ ಗೊತ್ತಾ ನಿಮಗೆ, ನಿಮಗೆ ಎಲ್ಲೊಂದು ಕಡೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುತ್ತೆ. ಓಕೆನಾ? ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರಗಳಲ್ಲಿ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತೀರಾ, ಅಥವಾ ನಿಮ್ಮ ಕಾರ್ಯಕ್ಷೇತ್ರವನ್ನು ನೀವು ಬದಲಾವಣೆ ಮಾಡ್ತೀರಾ, ಅಥವಾ ನಿಮ್ಮ ಇಚ್ಛೆ ಪ್ರಕಾರ ನೀವು ಬದಲಾವಣೆ ಮಾಡ್ತೀರಿ ಅಂದರೆ ಇಂಡಿಕೇಶನ್ ಇದೆ, ಖಂಡಿತ ಮಾಡ್ಬೋದು. ಅದನ್ನು ನೋಡಿಕೊಳ್ಳಿ ಸ್ವಲ್ಪ, ಯಾಕಂದರೆ ಕೊರೋನಾದ ಪೀರಿಯಡ್ ಇದು, ಕಾರ್ಯಕ್ಷೇತ್ರದಲ್ಲಿ ಎಲ್ಲ ಕಡೆ ಕೂಡ ಸಮಸ್ಯೆ ಉಂಟು, ಎಲ್ಲರಿಗೂ ಕೂಡ ಸಮಸ್ಯೆ ಉಂಟು. ಆ ಸಮಸ್ಯೆಗಳನ್ನು ಸ್ವಲ್ಪ ನೋಡಿಕೊಳ್ಳಿ. ಒಂದು ವೇಳೆ ನಿಮಗೆ ಅಂತ ಅಷ್ಟು ಕನ್ಫರ್ಮೇಷನ್ ಉಂಟು ಅಂತಾದಾಗ ಬದಲಾವಣೆ ಅಂತೂ ಮಾಡ್ಕೊಳ್ಳಿ, ಪರವಾಗಿಲ್ಲ. ನೋಡಿ, ನೀವು ಈಗ ಬದಲಾವಣೆ ಮಾಡ್ಕೊಳ್ಳಿ ಅಂದರೆ ನವಂಬರ್ನಂಥದ್ದು ಬದಲಾವಣೆ 100% ಆಗುತ್ತೆ. ಓಕೆನಾ? ಆಗ ಕೂಡ ಗುರು ಏನು ಮಾಡ್ತಾನೆ, ಆತ ಕುಂಭರಾಶಿಗೆ ಬಂದಿದೆ, ಆ ಸಂದರ್ಭದಲ್ಲಿ ಬದಲಾವಣೆ ಅಂತ ಬಂದೇ ಬರುತ್ತೆ. ಹಾಗಾದರೆ ಕಾರ್ಯಕ್ಷೇತ್ರದಲ್ಲಿ ಒಂದು ಬದಲಾವಣೆ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ, ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು. ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್? ಎಲ್ಲಿಂದ? ಜಿತೇಶ್ ಅಂತೇಳಿ. ಓಕೆ, ಜಿತೇಶ್ ಅವ್ರು ಎಲ್ಲಿಂದ? ಮಂಗಳೂರಿಂದ. ಸರ್, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆನೆ. ನಿಮ್ಮ ಹುಟ್ಟಿದ ದಿನಾಂಕ? ಜುಲೈ 9, 1990. ಸಮಯ? 4:18 ಸಂಜೆ. 4:18 ಸಂಜೆ. ತಾವು ಹುಟ್ಟಿದ್ದಲ್ಲಿ ಸರ್? ಮಂಗಳೂರು. ಮಂಗಳೂರು, ಓಕೆ. ಸೊ ಜಾತಕ ಬಂದು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿನಾ? ಹೌದು ಸರ್. ಸರ್, ಏನು ತಿಳ್ಕೊಬೇಕು ಸರ್, ಹೇಳಿಬಿಡಿ. ಮದುವೆ ಬಗ್ಗೆ ಸರ್, ಮದುವೆ ಮದುವೆ ಬಗ್ಗೆ ಹೇಳಬೇಕು. ಓಕೆ, ಒಂದು ಮದುವೆ ಫಿಕ್ಸ್ ಆಗಿ ಏನಾದರೂ ಕ್ಯಾನ್ಸಲ್ ಆಯಿತಾ ಸರ್? ಜಸ್ಟ್ ಕೇಳ್ತಾ ಇದ್ದೇನೆ. ಇಲ್ಲ ಇಲ್ಲ, ಏನಾಗಿಲ್ಲ. ಅಂದರೆ ಪ್ರಪೋಸಲ್ ಬರ್ತಿದೆ. ಹಾಂ, ಯಾವುದು ಸೆಟ್ ಆಗ್ತಿಲ್ಲ. ಪರವಾಗಿಲ್ಲ, ಮೆಚ್ಚಿ ಆದರೂ ಕ್ಯಾನ್ಸಲ್ ಆಗಿರಬೇಕು ಅಲ್ವಾ? ನನಗೆ ಇಷ್ಟ ಆಗ್ತಿಲ್ಲ, ಕೆಲವು ಇಂಡಸ್ಟ್ರಿಯಿಂದ ಇಷ್ಟ ಆಗ್ತಿಲ್ಲ. ಆಯ್ತು ಸರ್, ಹೇಳ್ಕೊಡ್ತೇನೆ. ಓಕೆ, ಡೋಂಟ್ ವರಿ. ಮದುವೆ ಆಗುತ್ತೆ ಅಲ್ವಾ? ನೋಡ, ಮದುವೆ ವಿಚಾರದಲ್ಲಿ ಏನು ರಿಸಲ್ಟ್ ಉಂಟು ಸರ್ ಇದರಲ್ಲಿ, ಅದನ್ನು ಹೇಳಿಕೊಡ್ತೇನೆ ನಿಮಗೆ. ಏನು ಮದುವೆ ಬಹಳ ಒಳ್ಳೆ ರೀತಿಯಲ್ಲಿ ನಡೀತದೆ. ನೋಡಿ ಸರ್, ಈ ಜಾತಕದಲ್ಲಿ ಮದುವೆ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಗಲ್ ಇದೆ ಅಂತ ಇಂಡಿಕೇಶನ್ ಇದೆ. ಯಾವಾಗ ನೀವು ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಾ, ಆವಾಗೆಲ್ಲ ಹಣಕಾಸಿನ ಸಮಸ್ಯೆ, ಆವಾಗೆಲ್ಲ ನಿಮಗೆ ಆರೋಗ್ಯದ ಸಮಸ್ಯೆ, ಆವಾಗೆಲ್ಲ ಜಗಳದ ಸಮಸ್ಯೆ ಬರೋ ಸಾಧ್ಯತೆಗಳು ತೀರಾ ಜಾಸ್ತಿ ಇದ್ದಾರೆ. ಅರ್ಥ ಆಯ್ತಾ ನಿಮಗೆ? ನೀವು ಯಾವಾಗ ಮದುವೆಗೆ ಸಂಬಂಧ ವಿಚಾರದಲ್ಲಿ ಮಾತಾಡ್ತೀರಿ, ಆ ಸಂದರ್ಭದಲ್ಲಿ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ. ಓಕೆನಾ? ಓಕೆ ಸರ್, ಎಲ್ಲಿದ್ದೀರಿ ಸರ್? ಬಹಳ ಡಿಸ್ಟರ್ಬೆನ್ಸ್ ಉಂಟು. ಯಾರು ಮಾತಾಡ್ತಿದ್ದಾರೆ ಹಿಂದ್ಗಡೆ ಎಲ್ಲ? ಇಲ್ಲಿ ಮಾರ್ಕೆಟಲ್ಲಿ ಇದ್ದೀರಾ? ಇಲ್ಲ ಇಲ್ಲ, ಮನೆಯಲ್ಲಿದ್ದೀನಿ. ಸ್ವಲ್ಪ ಸೈಲೆಂಟ್ ಆಗಿರ್ಲಿಕ್ಕೆ ಹೇಳಿ ಸರ್. ಎಲ್ಲೋ ಫೋನಲ್ಲಿ ನೀವು ಮಾತಾಡ್ತಿದ್ದೀರಿ ಟಿವಿಯಲ್ಲಿ, ರೈಟ್? ಸ್ವಲ್ಪ ಮತ್ತೆ ಮಾತಾಡ್ಲಿಕ್ಕೆ ಹೇಳಿ, ಪರವಾಗಿಲ್ಲ, ಒಂದು ನಿಮಿಷ ಅಷ್ಟೇ. ಓಕೆನಾ? ಸ್ವಲ್ಪ ಸೈಲೆಂಟ್ ಆಗಿರ್ಲಿ ಕೇಳಿ. ಓಕೆ, ನೋಡಿ, ಜಾತಕದಲ್ಲಿ ಏನಾಗುತ್ತೆ ನಿಮಗೆ, ರಾಹುದೇಶ ನಡೀತಾ ಏನು, ರಾಹುದೇಶ ತುಂಬ ಸುಲಭ ರೀತಿಯಲ್ಲಿ ನಿಮ್ಮನ್ನು ಮುಂದುವರಿಸಿಬಿಡ್ತಾನಾ? ರಾಹುದೇಶ ಸ್ವಲ್ಪ ಮಟ್ಟಿಗೆ ಇರಿಟೇಷನ್ ಅದು ಮಾಡಿಯೇ ಮಾಡ್ತೇನೆ. ಯಾವಾಗ ಯಾವಾಗೆಲ್ಲ ಪ್ರಯಾಣ ಮಾಡ್ತೀರಾ, ಆವಾಗ ಯಾವಾಗಲೇ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ನಿಮಗೆ. ನಾನು ಇಷ್ಟಂತ ಹೇಳಿಕೊಡ್ತೇನೆ ನಿಮಗೆ, ಮದುವೆ ಯಾವಾಗ ಆಗುತ್ತೆ. ಓಕೆನಾ? ಜಸ್ಟ್ ವೆಯ್ಟ್. ಓಕೆ, ಒಂದೇ ಒಂದು ನಿಮಿಷ, 20. ಓಕೆ, ಈಗ ಮದುವೆ ವಿಚಾರ ನಾ ಈಗ ಮದುವೆ ವಿಚಾರ ರಿಫ್ಲೆಕ್ಟ್ ಆಗ್ತಾ ಇಲ್ಲ, ಈಗ ಹಣಕಾಸಿನ ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತೀರಂತ ಇಂಡಿಕೇಶನ್ ಸರ್. ಅರ್ಥ ಆಯ್ತಾ? ಮದುವೆ ವಿಚಾರಗಳು ಬರ್ತಾ ಇಲ್ಲ ಈಗ. ಓಕೆನಾ? ಓಕೆ,
ಇಲ್ಲ ಸರ್, ಇದರಲ್ಲಿ ಮದುವೆ ವಿಚಾರ ಬರ್ತಾನೆ ಇಲ್ಲಲ್ಲೋ. ಈಗ ಇನ್ನು ಮುಂದೆ ಕೂಡ ನಿಮಗೆ ಏನಾಗುತ್ತೆ, ಈಗ 31 32ರಲ್ಲಿ ಕೂಡ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಜಾಗಕ್ಕೆ ಸಂಬಂಧಪಟ್ಟಂತೆ ಮನೆಗೆ ಸಂಬಂಧ ವಿಚಾರಗಳು ಪ್ರೊಸೀಡ್ ಆಗ್ತೀರಿ ಅಂತ ಉಂಟೆ ಹೊರದು ಮನೆ ಕಟ್ತೀರಂತ ಮದುವೆ ಆಗ್ತೀರಂತ ಇಂಡಿಕೇಶನ್ ಇಲ್ಲ ಸರ್. ಅದಕ್ಕೆ ಮದುವೆಗೆ ಬೇಕಾಗಿ ಇನ್ನೂ ವೇಯ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ನಿಮಗೆ. ಶುಕ್ರಭುಕ್ತಿ ಈಗ ಸ್ಟಾರ್ಟ್ ಆಗಿದೆ, ಶುಕ್ರಭುಕ್ತಿ ಮುಗಿದ್ರೊಳಗೆ ಮ್ಯಾರೇಜ್ ಅಂತ ಆಗುತ್ತೆ ನಿಮಗೆ. ಬಟ್ ಈಗ 31 32ರಲ್ಲಿ ಆ ರಿಸಲ್ಟನ್ನು ತೋರಿಸ್ತಾ ಇಲ್ಲ. ಸೊ ನಾನು ಕೂಡ ಏನು ಮಾಡುವಾಗಿಲ್ಲ, ನೀವು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಎಲ್ಲೊಂದು ಕಡೆ ಭಗವಂತ ಆಶೀರ್ವಾದ ಮಾಡಿದರೆ ಬೇಗನೆ ಮದುವೆ ಆಗ್ಬೋದು ನಿಮಗೆ, ರೈಟಾ? ಸೊ ಏನು ತೋರಿಸೋಂಟು, ಈಗ ಹಣಕಾಸಿನ ವಿಚಾರ ತೊಂದರೆ ತೋರಿಸೋಂಡು, ಆನಂತರ ನಿಮಗೆ ಭೂಮಿ ವಿಚಾರದಲ್ಲಿ ಏನಾದರೂ ಮುಂದುವರಿತೆ ಅಂತ ಇಂಡಿಕೇಶನ್ ಇದೆ ಸರ್, ಅದನ್ನು ನೋಡ್ಕೊಳ್ಳಿ. ಮ್ಯಾನಿಫೆಸ್ಟೇಷನ್ ಹೇಗೆ ಆಗುತ್ತಂತ ಒಂದೇ ಒಂದು ರೆಮಿಡಿ ಹೇಳ್ಕೊಡ್ತೇನೆ. ಪ್ರತಿದಿನ ತೊಗರು ಬೇಳೆಯಿಂದ ನಿವಾಳಿಸ್ಬೇಕು ಸರ್ ತಾವು, ಸರಿನಾ? ತೊಗರು ಬೇಳೆಯಿಂದ ಪ್ರತಿದಿನ ನಿವಾಳಿ ಸೇಗಿದು ಅದನ್ನು ದೂರ ಬಿಸಾಡಿ ಅಥವಾ ಎಲ್ಲಾದರೂ ಹಕ್ಕಿಗಳಿಗೆ ಹಾಕಿ ದನಕ್ಕೆ ತಿನ್ನಿಸೋಕೆ ಪರವಾಗಿಲ್ಲ, ಇದನ್ನು 48 ದಿನ ಮಾಡ್ಕೊಳ್ಳಿ ಸರ್. ಜೀತೋರೆ ತುಂಬ ಚೆನ್ನಾಗಿರ್ತಾರೆ, ಒಳ್ಳೇದಾಗಲಿ ನಿಮ್ಗೆ, ಓಕೆನಾ? ಮಾತೇ ಇಲ್ಲ, ಸ್ವರನೇ ಬರ್ತಾ ಇಲ್ಲ ಅಂತ. ಸೊ ನೋಡಿ, ಈ ರೀತಿಯೆಲ್ಲ ನೀವು ಮಾತಾಡ್ತಿರಲ್ವ, ಏನೋ ಸ್ವರ ಬಾರದ ಹಾಗೆ ಚಪ್ಪೆ ಮಾತಾಡೋದು ಅಲ್ವಾ? ಸೊ ಏನಾಗುತ್ತೆ, ಘಟನೆಗಳು ಘಟಿಸುವುದಿಲ್ಲ ಅಂತಲೇ ಇಂಡಿಕೇಶನ್ ಅದು. ಘಟನೆಗಳು ಘಟಿಸುವುದಿಲ್ಲ, ಆಗುವುದಿಲ್ಲ, ನೀನೇನು ಪ್ರಶ್ನೆ ಮಾಡಿದೆಯಾ ಅದು ಆಗುವುದಿಲ್ಲ. ಯಾಕಂದರೆ ನಿನ್ನಲ್ಲಿ ಜೋಶ್ ಇಲ್ಲ, ಆ ಜೋಶ್ ಬರ್ತಾನೇ ಇಲ್ಲ, ಆ ಗುರು ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ಅವಾಜ್ ಬರ್ತಾ ಇಲ್ಲ, ಸ್ವರ ಬರ್ತಾ ಇಲ್ಲ ಮಾತಾಡಲಿಕ್ಕೆ, ಆನ್ಸರೇ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ, ರೈಟಾ? ಅಥವಾ ನಿಮಗೆ ಅದರಲ್ಲಿ ನಾನೇನು ಆನ್ಸರ್ ಮಾಡ್ತೀನಿ ಅದಕ್ಕೆ ಉತ್ತರ ಕೊಡಲಿಕ್ಕೆ, ನೋಡಿ ಇಷ್ಟೆಲ್ಲ ಮಾತಾಡಿದವ್ರು ಮಾತಾಡ್ತಾನೇ ಇಲ್ಲ. ಸೊ ಇಂಥ ಒಂದು ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಏನಾಗುತ್ತೆ ನೋಡಿ, ಇದೆಲ್ಲ ಏನು ಶಕುನ, ಓಕೆನಾ? ಇದೊಂದು ಶಕುನ, ಓಕೆನಾ? ಇದನ್ನು ನಾವು ಬಹಳ ಬಹಳ ಪರಿಗಣಿಸಲಿಕ್ಕೆ ಬೇಕಾಗುತ್ತೆ ನಿಮಗೆ. ಜ್ಯೋತಿಷ್ಯದಲ್ಲಿ ಶಕುನಗಳನ್ನು ಬಹಳ ಚೆನ್ನಾಗಿ ನಾವು ಅದನ್ನು ಪರಿಗಣಿಸ್ತೇವೆ ಎಲ್ಲ. ನಾನಂತೂ ವಿಶೇಷ ರೀತಿಯಲ್ಲಿ ಪರಿಗಣಿಸ್ತೇನೆ ನೋಡಿ. ಅವ್ರ ಮನೆಯಲ್ಲಿ ಎಷ್ಟು ಜನ ಮಾತಾಡ್ತಾಯಿದ್ರು, ಹಿಂದ್ಗಡೆಯಿಂದ ಎಷ್ಟು ಕಿರಿಕಿರಿ ಆಗ್ತಾಯಿತ್ತು, ಪ್ರಶ್ನೆ ಮಾಡಿದ ಯಾವುದು ಮದುವೆ ಬಗ್ಗೆ ಕಿರಿಕಿರಿ ಆಗ್ತಾಯಿದ್ದು ಮನೆಯಲ್ಲಿ. ಹಾಗಾದ್ರೆ ಏನಾಗುತ್ತೆ, ಮದುವೆ ವಿಚಾರದಲ್ಲಿ ಮನೆಯಲ್ಲಿ ಕಿರಿಕಿರಿ ಆಗುತ್ತೆ ಅಂತ ಇಂಡಿಕೇಶನ್ ಅರ್ಥ ಆಯಿತು ನಿಮಗೆ. ಸೊ ಇದಂತೂ ಘಟನೆಗಳು ಘಟಿಸ್ತವೆ, ನಾವು ಏನು ಮಾಡೋದು. ಅದಕ್ಕೋಸ್ಕರ ನೀವು ಮಾತಾಡುವಾಗ ಸ್ಟ್ರೈಟ್ ಫಾರ್ವರ್ಡ್, ನೇರ ನೇರ ಸ್ವಲ್ಪ ಅವಾಜನ್ನು ಇಟ್ಟುಕೊಂಡು ಮಾತಾಡಿ ನೋಡಿ, ಅದು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ ಅಲ್ವಾ? ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಪ್ರಶ್ನೆಗೊಂದು ಒಳ್ಳೆ ಆನ್ಸರ್ ಸಿಗುತ್ತೆ ನಿಮಗೆ, ಒಂದೊಳ್ಳೆ ಪರಿಹಾರ ಸಿಗುತ್ತೆ ನಿಮಗೆ, ಪರವಾಗಿಲ್ಲ ಅಲ್ವಾ? ಅದು ಬೇಕಾ ಬೇಡ ಅಂತ ಮಾಡಿದಾಗ ಆರಾಮ್ ಗಾಯಾರಾಮ್ ಏನಿಲ್ಲ. ಸೊ ಆ ರೀತಿಯೆಲ್ಲ ಬೇಕಾಗಿಲ್ಲ, ಓಕೆನಾ? ರೈಟಾ? ಸೊ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ. ಯಾಕಂದರೆ ನಾನು ನನ್ನ ಮನೇಲಿ ಕೂತಿಲ್ಲ ಅಥವಾ ನಿಮ್ಮ ಮನೇಲಿ ಕೂಡ ಇಲ್ಲ ತಾನೇ, ನಾನು ಇಲ್ಲಿ ಆನ್ಲೈನಲ್ಲಿದ್ದೇನೆ. ಅದಕ್ಕೋಸ್ಕರ ನನಗೆ ಒಂದೊಂದು ನಿಮಿಷದಲ್ಲಿ ಕೆಲಸ ಆಗಬೇಕಂತ ಅನಿವಾರ್ಯತೆ ಉಂಟು, ಓಕೆನಾ? ನಮ್ಮ ಮೀನರಾಶಿ ಮೀನ ಲಗ್ನದವರಿಗೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು. ಈಗ ಕಾರ್ಯಕ್ಷೇತ್ರ ಬದಲಾವಣೆ ಆಗಿಲ್ಲ ಅಂದರೆ ಬರುವ ನವಂಬರ್ನಿಂದ 100% ನಿಮ್ಮ ಕಾರ್ಯಕ್ಷೇತ್ರ ಬದಲಾವಣೆ ಅಂತೂ ಬಂದೇ ಬರ್ತದೆ. ಅದರಲ್ಲಿ ಪರವಾಗಿಲ್ಲ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ಮುಂದುವರೆಯುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಂದು ಖಂಡಿತ ಇದೆ, ಓಕೆನಾ? ಆನಂತರ ಆತ ಏನು ಮಾಡ್ತಾನೆ, ನಿಮ್ಮ ಲಗ್ನಾಧಿಪತಿಯಾಗಿ 12ನೇ ಮನೆಯಲ್ಲಿ ಬಂದಿದೆ ಅಂದರೆ ನಿಮ್ಮ ಆರೋಗ್ಯದ ವಿಚಾರಗಳು, ಓಕೆನಾ? ಆರೋಗ್ಯದ ವಿಚಾರಗಳು ಏನುಂಟು, ಅದು ಸಮಸ್ಯೆಗೊಳಗಾಡುವಂಥ ಸಮಸ್ಯೆಗೆ ಒಳಪಡುವಂಥ ಸಾಧ್ಯತೆಗಳು ನೋಡಿ, ಸಮಸ್ಯೆ ಒಳಪಡ್ತವೆ. ಬಟ್ ಅದಕ್ಕೆ ನಿಮಗೆ ಪರಿಹಾರ ಕೂಡ ಸಿಗುತ್ತೆ. ಇಷ್ಟವರೆಗೆ ಏನು ಆರೋಗ್ಯ ಸಮಸ್ಯೆ ಉಂಟು, ಪರಿಹಾರ ಅಂತೂ ಸಿಕ್ಕೇ ಸಿಗುತ್ತೆ. ಬಟ್ ನಿಮಗೆ ಮತ್ತೆ ಕೂಡ ಆರೋಗ್ಯದ ಸಮಸ್ಯೆಗಳೇ ಇಲ್ಲಿ ಕಾಣಿಸ್ತಾ ಉಂಟು. ಆರೋಗ್ಯದ ಸಮಸ್ಯೆ ಯಾಕೆ, ಆರೋಗ್ಯ ಸಮಸ್ಯೆ ಈ ಕಾರ್ಯಕ್ಷೇತ್ರದ ವಿಚಾರಗಳನ್ನು ಥಿಂಕ್ ಮಾಡ್ತಾ ಮಾಡ್ತಾ, ಕಾರ್ಯಕ್ಷೇತ್ರವನ್ನು ಚೇಂಜ್ ಮಾಡಬೇಕು ಅನ್ನೋ ವಿಚಾರವನ್ನು ಥಿಂಕ್ ಮಾಡ್ತಾ ಮಾಡ್ತಾ ಆರೋಗ್ಯದ ಸಮಸ್ಯೆ ಆಗುತ್ತೆ. ಹಾಸ್ಪಿಟಲೈಸ್ ಕೂಡ ಆಗುವಂಥ ಸಾಧ್ಯತೆಗಳುಂಟು. ಮತ್ತೆ ಅಲ್ಲಿಂದ ಏನು ಇಲ್ಲೊಂದು ಕಡೆ ನಿಮಗೆ ರಿಲೀಫ್ ಆಗಿ ಹೊರಗೆ ಬರುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಒಟ್ಟಾರೆ ಗುರು 12ನೇ ಮನೆಯಲ್ಲಿರುವುದು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ. ಗುರು 2ನೇ ಮನೆ, ಗುರು 12ನೇ ಮನೆ, ಗುರು 3ನೇ ಮನೆ, 3ನೇ ಮನೆ ಗುರು ಮರಣಕಾರಕ, 2ನೇ ಮನೆ ಗುರು ಅದು ಫೇವರಬಲ್ ರಿಸಲ್ಟ್ ಅಲ್ಲ ಕುಟುಂಬ ಸ್ಥಾನದಲ್ಲಿ. ಕಾರ್ಗೋ ಭಾವನಾಶಯ ಮಾಡಿಬಿಡ್ತಾನೆ, ಓಕೆನಾ? ಕಾರಕತ್ವದ ಗುರು ಕಾರಕತ್ವದಲ್ಲಿ ಬಂದಾಗ ಭಾವನಾಶಯ ಮಾಡಿಬಿಡ್ತಾನೆ ಅಂತ ಇಂಡಿಕೇಶನ್ ಇದೆ. 12ನೇ ಮನೆಯಲ್ಲಿ ಗುರು ಬಂದಾಗ ಕೂಡ ಒಳ್ಳೆ ರಿಸಲ್ಟ್ ಅಲ್ಲ. 12ನೇ ಮನೆ ನಿಮ್ಮ ಬೆಡ್ರೂಮ್ ಲೈಫನ್ನೇ ಕೆಡಿಸಿ ಆಗ್ತಾನೆ ಆಯ್ತಾ, ಪ್ರಾಣಗಳನ್ನೇ ಕೆಡಿಸಿ ಆಗ್ತಾನೆ ಆಯ್ತಾ. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ, ನೋಡ್ಕೊಳ್ಬೇಕು ಇದನ್ನು, ಓಕೆನಾ? ಯಾಕಂದರೆ ಗುರುಬಲ ಅಂತ ಅಲ್ಲಿ ಇರುವುದಿಲ್ಲ. ಗುರುಬಲ ಬರಲಿಕ್ಕೆ ಇನ್ನೂ ಕೂಡ 2 ವರ್ಷ ಕಾಯಬೇಕು ನೀವು ಅಲ್ವಾ? 1 ವರ್ಷ ಹೋಗಿ ಮತ್ತೊಂದು ವರ್ಷ ಬರುವಾಗ ಗುರುಬಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ಅಲ್ಲಿವರೆಗೆ ಅಂತೂ ಖಂಡಿತ ಇರುವುದಿಲ್ಲ. ಅದಕ್ಕೋಸ್ಕರ ಆರೋಗ್ಯದ ವಿಚಾರದಲ್ಲಿ ಬಹಳ ಬಹಳ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು. ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ನಾನು ಮಂಗಳೂರಿಂದ ಸುಜಾತಾ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ಮಗಳ ಬಗ್ಗೆ ಸರ್. ಮಗಳ ಹೆಸರು, ಹುಟ್ಟಿದ ದಿನಾಂಕ? ಕೀರ್ತನ ಹೇಳಿ. 26/11/96. ಹೇಳಿಮ್ಮ. 5:16 ಸರ್, ಸಂಜೆ. ಸಂಜೆ 5:16 ಹುಟ್ಟಿದೆಲ್ಲಿಮ್ಮ? ಮಂಗಳೂರಲ್ಲಿ ಸರ್. ಮಂಗಳೂರಲ್ಲಿ, ಓಕೆ. ಅವ್ರ ಜಾತಕ ಬಂದು ಮೃಗಶಿರ ನಕ್ಷತ್ರ ವೃಷಭ ರಾಶಿ ಜಾತಕನ? ಎಸ್, ಕರೆಕ್ಟ್ ಸರ್, ಹೌದು. ಸೊ ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ. ಅವರು ಮದುವೆ ಬಗ್ಗೆ ಅಲ್ಲಿ ಸರ್. ಮದುವೆ ಬಗ್ಗೆ, ಓಕೆ. ಮದುವೆ ಬಗ್ಗೆ ಈಗಲೇ ಮದುವೆ ಮಾಡ್ತೀರಾ ಅವ್ರಿಗೆ? ಈಗ ಗುರುದೇಶ ಜಸ್ಟ್ ಅಷ್ಟೇ ಸ್ಟಾರ್ಟ್ ಆಗಿದೆ ಅಮ್ಮ. ಗುರು ಅಷ್ಟಮದಲ್ಲಿದ್ದಾನಲ್ವ, ಅಷ್ಟಮದಲ್ಲಿ ಗುರು ಹೋಗ್ತಾ ಇದ್ದಾನೆ. ಮದುವೆ ಆಗುವಂಥ ಯೋಗ ಅಂತೂ ಖಂಡಿತ ಇದೆ. ಇದಕ್ಕೆ ಹೇಗೆ ಮದುವೆ ಆಗುತ್ತೆ ಎಲ್ಲೊಂದು ಕಡೆ ಬೇಡ ಬಿಡಿ, ಓಕೆ. ನಾನು ಮದುವೆ ಯಾವಾಗ ಆಗುತ್ತೆ ಅದ್ರ ಬಗ್ಗೆ ಮಾತಾಡ್ಬಿಡ್ತೀನಿ, ರೈಟಾ? ಕೆಲಸದ ಬಗ್ಗೆ ಸರ್, ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಒಂದು. ಸೊ ಕೆಲಸಕ್ಕೆ ಹೋಗ್ಲಿಮ್ಮ, ಕೆಲಸದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಅವ್ರು ಕೆಲಸ ಅಂತೂ ಮಾಡ್ತಾರೆ, ಅದರಲ್ಲಿ ಸಮಸ್ಯೆ ಏನಿಲ್ಲ, ಓಕೆನಾ? ಅದರಲ್ಲಿ ಏನಿಲ್ಲ. ಈಗ ಜಸ್ಟ್ ನಾನು ಮದುವೆ ಬಗ್ಗೆ ಮಾತಾಡ್ಬಿಡ್ತೀನಿ, ಮದುವೆ ಆಗುತ್ತಾ ಇಲ್ವಾ ಅಂತ. ಮದುವೆ ಆಗುವಂಥ ಸಾಧ್ಯತೆಗಳು ಈಗ ಸ್ವಲ್ಪ ಇಲ್ಲಮ್ಮ, ಕಾಣಿಸ್ತಾ
ಹೋಲಿಸ್ತಾ ಇಲ್ಲ ಅಂದರೆ 25ರಲ್ಲಿ ಇಲ್ಲ, ಇನ್ನು 26 ಬಂದಾಗ ನೋಡಬೇಕು, 26ರಲ್ಲಿ ಕೂಡ ಇಲ್ಲ, 25-26ರಲ್ಲಿ ಮದುವೆ ಆಗುವಂಥ ಯೋಗ. ನೋಡಿ ಅಮ್ಮ, ನಾನು ಒಂದು ಮಾತು ಹೇಳ್ತೀನಮ್ಮ, ಈ ಜಾತಕ ಮದುವೆ ವಿಚಾರದಲ್ಲಿ ಬಹಳ ಫೇವರೇಬಲ್ ಆದ ರಿಸಲ್ಟ್ ಇಲ್ಲಮ್ಮ. ಸ್ವಲ್ಪ ಮಟ್ಟಿಗೆ ಸ್ಟ್ರಗಲ್ ಇದೆ ಮದುವೆ ಮಾಡಬೇಕಾದ್ರೆ, ಅಷ್ಟು ಸುಲಭಂತು ಖಂಡಿತ ಅಲ್ಲ. ಯಾಕಂದರೆ ಈ ಜಾತಕದಲ್ಲಿ ಎಲ್ಲೊಂದು ಕಡೆ ಸಪ್ತಮಾಧಿಪತಿಯ ಪೊಸಿಷನೇ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಸ್ಟ್ರಗಲ್ ಆಗುತ್ತೆ. ಯಾವತ್ತಿದ್ರು ಕೂಡ ಈ ವೃಷಭ ಲಗ್ನದವರನ್ನು ನಾನು ನೋಡಿದ ಪ್ರಕಾರ ಎಲ್ಲರೂ ಕೂಡ ಮದುವೆ ಜೀವನದಲ್ಲಿ ಸಮಸ್ಯೆಯನ್ನು ಅನುಭವಿಸುವವರು ಇರುವುದು, ಅಂದರೆ ಮೇಜರ್ ಪ್ರಾಬ್ಲಮ್ ಮದುವೆಯಲ್ಲಿ ಇರುತ್ತೆ. ಅದಕ್ಕೋಸ್ಕರ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಅವಸರದ ನಿರ್ಣಯಗಳನ್ನು ನೀವು ತೆಗೆದುಕೊಳ್ಳುವ ಹಾಗೆ ಇಲ್ಲ ಅಂತ ಇಂಡಿಕೇಷನ್ ಇದೆ. ಮುಖ್ಯವಾಗಿ ಏನು ಮಾಡಬೇಕು, ಅವರಿಗೆ ಆರೋಗ್ಯದ ವಿಚಾರದಲ್ಲಿ ಈಗ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ, ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಆನಂತರ ಈಗ ಹೇಗೂ ಕೆಲಸಕ್ಕೆ ಸೇರಿದಾರಲ್ವಾ, ಕೆಲಸಕ್ಕೆ ಸೇರಿದ ನಂತರ ಮ್ಯಾರೇಜ್ ಆಗುತ್ತೆ ಅಂತ ಇಂಡಿಕೇಷನ್ ಇದೆ. ಕೆಲಸಕ್ಕೆ ಆಲ್ರೆಡಿ ಸೇರಿದ್ದಾರೆ, ಇನ್ನು ಸ್ವಲ್ಪ ಸಮಯ ವೆಯ್ಟ್ ಮಾಡಿ. ಆನಂತರ ಕಾರ್ಯಕ್ಷೇತ್ರದಿಂದಲೇ ವರ ಬಂದು ಮದುವೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಸೊ ಅದಕ್ಕೋಸ್ಕರ ಪ್ರಯತ್ನ ಮಾಡಿ. ಆನಂತರ ಈಗಿನ ಸಂದರ್ಭದಲ್ಲಿ ಏನಿರ್ತದೆ, ಎಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದರೆ ಸಂಬಳ ಸಾಕಾಗುವುದಿಲ್ಲ, ಸಂಬಳದ ವಿಚಾರದಲ್ಲಿ ನಾರಾಜಾಗಿದ್ದಾರೆ ಅಂತ ಇಂಡಿಕೇಷನ್ ಇದೆಯಮ್ಮ. ಸೊ ಬಟ್ ಅದು ಸರಿಯಾಗುತ್ತೆ, ಸ್ವಲ್ಪ ಸಮಯ ಹೋಗಬೇಕು. ರೈಟ್ ಅಮ್ಮ, ಕೇಳಿ ನೋಡಿ ಬೇಕಾದರೆ ಆಗೋದಂದ್ರೆ. ಓಕೆ, ಅದಕ್ಕೋಸ್ಕರ ಆ ಸಂಬಳದ ವಿಚಾರ ನಾರಾಜ್ ಇರುವುದರಿಂದ ಸೊ ಅವ್ರಿಗೆ ಈಗ ಕೆಲಸ ಅಂತೂ ಚೇಂಜ್ ಮಾಡೋದು ಬೇಕಾಗಿಲ್ಲ. ಓಕೆ, ಯಾಕಂದ್ರೆ ಎಲ್ಲಿ ಹೋದ್ರೂ ಕೂಡ ಇದೇ ಪರಿಸ್ಥಿತಿ ಇರುತ್ತೆ. ಅದಕ್ಕೋಸ್ಕರ ಏನು ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಅವ್ರು ತುಂಬ ಚೆನ್ನಾಗಿ ಮುಂದುವರಳಿಮ್ಮ, ಪರವಾಗಿಲ್ಲ. ಬಾಕಿ ವಿಚಾರರು ಓಕೆ, ನೋ ಪ್ರಾಬ್ಲಮ್. ಓಕೆನಾ, ಅಂದರೆ ನಾನು ಹೇಳ್ತೀನಿ ಮದುವೆ ವಿಚಾರಗಳನ್ನು ಅವಸರ ಮಾಡಿ ದಯವಿಟ್ಟು ಮಾಡಬೇಡಿ, ಸ್ವಲ್ಪ ನಿಧಾನಗತಿಯಲ್ಲಿ ಮಾಡಿ. ಯಾಕಂದರೆ ನಾನು ಹೇಳ್ತೀನಿ ಮತ್ತೆ ನಿಮಗೆ, ವೃಷಭ ಲಗ್ನದವರಿಗೆ ಮದುವೆ ವಿಚಾರನೇ ಸಮಸ್ಯೆ ಇರುವುದು, ಎಲ್ಲರಿಗೂ ಕೂಡ ಮದುವೆ ವಿಚಾರ ಸಮಸ್ಯೆ ಇರುತ್ತೆ. ವೃಷಭ ಲಗ್ನದವರಿಗೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ. ಅದಕ್ಕೋಸ್ಕರ ಯೋಗ್ಯ ವರನನ್ನು ನೋಡಿ ಜಾತಕಗಳನ್ನು ಮ್ಯಾಚ್ ಮಾಡಿ ನಂತರ ಮದುವೆ ಮಾಡಿ, ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರುತ್ತೆ, ಒಳ್ಳೆದಾಗಲಿ ತಾಯಿ. ಓಕೆನಾ? ಓಕೆ, ಒಳ್ಳೆದಾಗಲಿ. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಅಲ್ವಾ, ವೃಷಭ ಲಗ್ನಕ್ಕೆ ನೋಡ್ಕೊಳ್ಬೇಕು ಅಲ್ವಾ, ಅದು ಪ್ರಾಬ್ಲಮ್ ಪ್ರಾಬ್ಲಮ್ ಅಲ್ವಾ. ಸುಮ್ಮ ಸುಮ್ಮನೆ ಅಂತೂ ಖಂಡಿತ ಅಲ್ಲ, ಅದಕ್ಕೋಸ್ಕರ ಅವಸರ ಮಾಡ್ಕೊಂಡು ಏನೇನೋ ಮಾಡ್ಕೊಳ್ಳಿಕ್ಕೆ ಹೋದರೆ ಪ್ರಾಬ್ಲಮ್ ಕ್ರಿಯೇಟ್. ಓಕೆ, ರೈಟ್, ಗೊತ್ತಾಯ್ತು ನಿಮಗೆ. ಈಗ ನಮ್ಮ ಮೀನರಾಶಿ ಮೀನ ಲಗ್ನ ಗುರು ಏನಪ್ಪ ಮಾಡ್ತಾರೆ, ತಕ್ಕ ಮಟ್ಟಿಗೆ ಹೇಳಿಕೊಟ್ಟಿದ್ದೇನೆ ಗುರು ಏನು ಮಾಡ್ತಾನೆ ಅದು. ಓಕೆನಾ, ಗೊತ್ತಾಯ್ತು ನಿಮಗೆ. ಆನಂತರ ನಿಮಗೆ ಮಕ್ಕಳ ಆರೋಗ್ಯ, ಓಕೆ, ಮಕ್ಕಳ ಆರೋಗ್ಯ ಮೇಜರಾಗಿ ಸಮಸ್ಯೆ ಉಂಟಾಗ್ಬೋದು ಅಂತ ಇಂಡಿಕೇಷನ್ ಇದೆ. ಮಕ್ಕಳಾಗಬೇಕು ಎನ್ನುವರಿಗೆ ಕೂಡ ಇಂಡಿಕೇಷನ್, ಮಕ್ಕಳಾಗಬೇಕು ಎನ್ನುವರಿಗೆ ಕೂಡ ಸಮಸ್ಯೆ ಇದೆ. ಮಕ್ಕಳಾಗಿದೆ ಅವರ ಆರೋಗ್ಯ, ಮಕ್ಕಳ ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಉಂಟು. ಅವ್ರಿಗೆ ಎಲ್ಲೋ ಒಂದು ಕಡೆ ಕಾಲು ನೋವಿನ ಸಮಸ್ಯೆಗಳು ಬರುವಂಥದ್ದು ಅಥವಾ ರಕ್ತ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಬಗ್ಗೆ ತುಂಬ ಗಮನ ಕೊಡಬೇಕು ನೀವು. ಇದನ್ನು ಅಂತೂ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆನಂತರ ನಿಮ್ಮ ತಂದೆಯ ಕುಟುಂಬದಲ್ಲಿ, ಓಕೆ, ನಿಮ್ಮ ತಂದೆಯ ಕುಟುಂಬದಲ್ಲಿ ಯಾರಾದರೂ ದೂರ ಪ್ರಯಾಣ ಮಾಡ್ತಾರೆ ಅಂದರೆ ಇಂಡಿಕೇಷನ್ ಇದೆ, ಖಂಡಿತ ಅವ್ರು ಮಾಡಿಯೇ ಮಾಡ್ತಾರೆ. ಅದರಲ್ಲಿ ಅಂಥ ಸಮಸ್ಯೆಗಳು ಇಲ್ಲ. ಅವ್ರು ದೂರ ಪ್ರಯಾಣ ಮಾಡ್ತಾರೆ, ವಿದೇಶಕ್ಕೆ ಹೋಗ್ತಾರೆ, ಇನ್ನೆಲ್ಲ ಹೋಗ್ತಾರಪ್ಪ, ಏನೋ ಒಂದು ಆಗುತ್ತೆ, ಏನೋ ಒಂದು ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವರಿಗೆ, ಪರವಾಗಿಲ್ಲ, ತುಂಬ ಚೆನ್ನಾಗಿರ್ತಾರೆ. ಇನ್ನು ನಿಮ್ಗೆ ಏನಾಗುತ್ತೆ ಇದರಲ್ಲಿ, ಈ ಜಾತಕದ ಪ್ರಕಾರ ಗುರು ಎಲ್ಲಿ ಹೋಗ್ತಾ ಇದ್ದಾರೆ, ಧನಿಷ್ಠ ನಕ್ಷತ್ರದಲ್ಲಿ ಹೋಗ್ತಾ ಇದ್ದಾನೆ. ನಕ್ಷತ್ರಾಧಿಪತಿಯಾರು ಕುಜ, ಕುಜ ಬಂದು ಈ ಜಾತಕಕ್ಕೆ ಭಾಗ್ಯಾಧಿಪತಿ, ಆನಂತರ ಕುಜ ಬಂದು ಧನಾಧಿಪತಿ, ಧನಾಧಿಪತಿಯೂ ಆತಾನೆ, ಭಾಗ್ಯಾಧಿಪತಿಯೂ ಆತಾನೆ. ಹಾಗಾದರೆ ಏನಾಗುತ್ತೆ ಇದರಲ್ಲಿ, ಧನಾಧಿಪತಿ ಭಾಗ್ಯಾಧಿಪತಿ, ಭಾಗ್ಯಸ್ಥಾನದಲ್ಲಿ ವೃಶ್ಚಿಕ ರಾಶಿ ಇದೆ, ಧನಸ್ಥಾನದಲ್ಲಿ ಮೇಷರಾಶಿ ಇದೆ, ಅದರ ಅಧಿಪತಿಯಾರು ಕುಜನೇ ಆಗಿರ್ತಾನೆ. ಹಾಗಾದರೆ ನಿಮ್ಮ ಜಾತಕದಲ್ಲಿ ಕುಜ ಎಲ್ಲಿದ್ದಾನೆ ನೋಡಿ, ಆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ನಿಮ್ಮ ಜಾತ ಎರಡನೇ ಮನೆಯಲ್ಲಿ ಕುಜ ಇದ್ದಾನೆ, ಮೂರನೇ ಮನೆಯಲ್ಲಿ ಇದೆ, ನಾಲ್ಕನೇ ಮನೆಯಲ್ಲಿ ಇದೆ. ಸೊ ಆ ರಿಸಲ್ಟ್ ಏನು ಅಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾಲ್ಕನೇ ಮನೆಯಲ್ಲಿ ಕುಜ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಎಲ್ಲೊಂದು ಕಡೆ ಭೂಮಿ ವಿಚಾರದಲ್ಲಿ ಖರ್ಚು ವೆಚ್ಚಗಳನ್ನು ಮಾಡ್ತೀರಿ ಅಂತ ಇಂಡಿಕೇಷನ್ ಇದೆ. ಖಂಡಿತ ಅದನ್ನು ಬೇಕಾದರೂ ಕೂಡ ನೀವು ಮಾಡ್ಕೊಳ್ಬೋದು. ಬಟ್ ಒಂದಂತೂ ನೆನಪಿಟ್ಕೊಳ್ಳಿ, ನಮ್ಮ ಮೀನರಾಶಿ ಮೀನ ಲಗ್ನದವರು ಗುರುಬಲ ಇಲ್ಲ, ಅದರಿಂದಾಗಿ ಯಾವುದೇ ಮಂಗಳ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗುವಂಥದ್ದು ಈಗಂತೂ ಬೇಕಾಗಿಲ್ಲ. ರೈಟಾ, ಈಗಂತೂ ಬೇಕಾಗಿಲ್ಲ, ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ರೈಟಾ, ಬಾಕಿ ವಿಚಾರಗಳು ಪರವಾಗಿಲ್ಲ. ಕೆಲವೆಲ್ಲ ನಿಮಗೆ ಮೇಜರ್ ರಿಸಲ್ಟನ್ನು ಹೇಳಿದ್ದೀನಿ, ಮೇಜರ್ ರಿಸಲ್ಟ್ ಅಂತೂ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೇನಾಗುತ್ತೆ ಈಗ ನೋಡಿ, ಇದು ಮೇಜರ್ ರಿಸಲ್ಟ್ ಹೇಗೆ ಬರ್ತದೆ, ನಿಮ್ಮ ಜಾತಕದಲ್ಲಿ ಗುರುದೇಶ ನಡಿಬೇಕು, ಗುರುಭುಕ್ತಿ ನಡಿಬೇಕು, ಅಥವಾ 32-39 ಏಜ್ ಸಿರೀಸ್ ನಡಿಬೇಕು, ಅಥವಾ ನಿಮ್ಮ ಏಜನ್ನು ಟೋಟಲ್ ಮಾಡಿದಾಗ ನಂಬರ್ 3 ಬರಬೇಕು. ಅಂದರೆ ಈ ನಾನು ಹೇಳಿದಂಥ ಈ ಮ್ಯಾನಿಫೆಸ್ಟೇಷನ್ ಇರ್ತದೆ, ಅನ್ಯಥಾ ಇರುವುದಿಲ್ಲ, ಸುಮ್ಮ ಸುಮ್ಮನೆ ಅಂತೂ ಆಗುವುದಿಲ್ಲ. ರೈಟ್ ತಾನೇ? ಓಕೆನಾ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ? ಎಲ್ಲಿಂದ? ನಾನು ಸುಮತಿ, ಮಂಗಳೂರಿನಿಂದ. ಸುಮತಿ ಅವ್ರ ಮಂಗಳೂರಿಂದ. ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗನ ಬಗ್ಗೆ. ಮಗನ ಹೆಸರು ಹುಟ್ಟಿದ ದಿನಾಂಕ? ನಿಶಾಂತ್. ಓಕೆ. 27/1991. ಸಮಯ? 1:50 ಮಧ್ಯಾಹ್ನ. ಹುಟ್ಟಿದಲ್ಲಿಮ್ಮ? ಹುಟ್ಟಿದಲ್ಲಿಮ್ಮ? ಎಲ್ಲಿಮ್ಮ? ಕೊಳಲಿ. ಓಕೆ, ಒಂದು ವಿಶಾಖ ನಕ್ಷತ್ರ ತುಲಾರಾಶಿ ಜಾತಕನ? ಹೌದೌದು. ವಿಶಾಖ ನಕ್ಷತ್ರ ತುಲಾರಾಶಿ, ತುಲಾರ್ಗನ ಏನು ತಿಳ್ಕೊಬೇಕಮ್ಮ ಹೇಳಿಬಿಡಿ. ಮದುವೆ ಬಗ್ಗೆ. ಓಕೆ, ಇವತ್ತೆಲ್ಲ ಮದುವೆ ಬಗ್ಗೆನೆ. ಓಕೆ, ನೋಡೋಣ. ಮದುವೆ ಬಗ್ಗೆ ಏನಾದರೂ ಪ್ರಯತ್ನ ಮಾಡಿದ್ದೀರಮ್ಮ? ಮಾಡ್ತಾ ಇದ್ದೀರಿ. ಹಾಂ, ಓಕೆ. ಬಟ್ ಅವನಿಗೆ ಮನೆ ಕಟ್ಟುವಂಥ ಯೋಗ ಅಂತ ಉಂಟು, ಮನೆ ಮಾಡಬೇಕಂತ ಚಿಂತೆ ಮಾಡ್ಕೊಂಡಿರ್ತಾರಂತ ಉಂಟು. ಹೌದು, ಮನೆ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀರಾ? ಓಕೆ, ಅದು ಮ್ಯಾನಿಫೆಸ್ಟೇಷನ್ ಅಲ್ಲೂ, ಈಗ ಪರವಾಗಿಲ್ಲ. ಈಗ ನೋಡಮ್ಮ, ಮದುವೆ ಯಾವಾಗುತ್ತೆ ಅದ್ರ ಬಗ್ಗೆ ಹೇಳಿಕೊಡ್ತೀನಿ. ಈ ಜಾತಕದಲ್ಲಿ ಏನಪ್ಪ ಆಗುತ್ತೆ, ಜಸ್ಟ್ ವೆಯ್ಟ್ ಅಮ್ಮ. ಓಕೆ, ಕುಜ ಇದ್ದಾನೆ, ಶುಕ್ರನ ಜೊತೆಗೆ ಕಾಂಬಿನೇಷನ್. ಓಕೆ, ಪರವಾಗಿಲ್ಲ, ಮದುವೆ ಆಗುವಂಥ ಯೋಗ ಇದೆ. ಬಟ್ 30ರಲ್ಲಿ ಆಗುತ್ತಾ ಅದನ್ನು ಹೇಳಿಕೊಡ್ತೇನೆ ನಿಮಗೆ. ಏನು 30ರಲ್ಲಿ ಮದುವೆ ಆಗುತ್ತಾ, ಜಸ್ಟ್ ವೆಯ್ಟ್ ಅಮ್ಮ. 30. ಓಕೆ, ಮದುವೆ ಸಮಯ ಬಂದು ನಿಂತಿದೆ ಅಮ್ಮ. ಓಕೆನಾ,
ಸೊ ಖಂಡಿತ ನೀವೇನು ಬೇಕಾದ್ರೆ ಮಾಡಬೇಕಂತೇನಿಲ್ಲ. ಮದುವೆ ಸಮಯ ಬಂದು ನಿಂತಿದೆ, ಜುಲೈ ಒಳಗಡೆ ಮದುವೆ ಫಿಕ್ಸ್ ಅಂತೂ ಆಗಿ ಆಗುತ್ತೆ. ಮತ್ತು ನೆಕ್ಸ್ಟ್ ನೀವು ಮದುವೆ ಮಾಡ್ಕೊಳ್ಬೋದು, ಏನೂ ಪರವಾಗಿಲ್ಲ. ಅದರ ಜೊತೆಗೆ ಒಂದು ಮನೆ ಕಟ್ಟುವಂಥ ಯೋಗ ಖಂಡಿತ, ನೀವು ಹೇಳಿದ್ರೆ ಮನೆ ಕಟ್ತಾ ಇದ್ದಾರೆ ಅಂತ ಓಕೆ ನೋ ಪ್ರಾಬ್ಲಮ್, ಮ್ಯಾನಿಫೆಸ್ಟೇಷನ್ ಆಗುತ್ತೆ, ಯಾವುದೇ ಪ್ರಾಬ್ಲಮ್. ಜಾತಕ ಚೆನ್ನಾಗಿದೆ ಎಲ್ಲ ರೀತಿಯಲ್ಲಿ ಕೂಡ ನೋಡಿ. ಇದರಲ್ಲಿ ಏನಾಗುತ್ತೆ, ಅಲ್ಲಿ ಸೂರ್ಯ ಮತ್ತು ಕುಜನ ಪೊಸಿಷನ್ ನೋಡಿದಾಗ ಒಳ್ಳೆ ಪೊಸಿಷನಲ್ಲಿ ಹೋಗ್ತಾರೆ ಅಂತ ಇಂಡಿಕೇಷನ್ ಇದೆ ಅವರಿಗೆ, ಅದು ತುಂಬ ಚೆನ್ನಾಗಿ ಹೋಗ್ತಾರೆ ಅವ್ರು, ಓಕೆನಾ, ರೈಟಾ. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇವರು ಸ್ವಲ್ಪ ಈ 20-29 ಓಕೆ, 20-29 ಸ್ವಲ್ಪ ಏನೋ ಸ್ವಲ್ಪ ಕಿರಿಕಿರಿ ಮಾಡಿದಾರಮ್ಮ, ಅದಕ್ಕೋಸ್ಕರ ಸ್ವಲ್ಪ ಸ್ತ್ರೀ ದೋಷ ಉಂಟು ಇದರಲ್ಲಿ. ಅದಕ್ಕೋಸ್ಕರ ದೇವಿ ದೇವಸ್ಥಾನಕ್ಕೆ ಹೋಗಿ ಒಂದು ಹಸಿರು ಬಣ್ಣದ ಸೀರೆ ಮತ್ತು ಕುಪ್ಪಸವನ್ನು ಅಲ್ಲಿ ಅರ್ಪಣೆ ಮಾಡಿ ಬರಬೇಕಮ್ಮ. ಹೂ, ಹಸಿರು ಬಣ್ಣದ ಸೀರೆ, ಕುಪ್ಪಸ, ಇಷ್ಟನ್ನು ಶುಕ್ರವಾರ ದಿವಸ ಹೋಗಿ ಅರ್ಪಣೆ ಮಾಡಿ ಬರಬೇಕಮ್ಮ. ಇಲ್ಲಾಂದರೆ ಸ್ತ್ರೀ ದೋಷ ಅಂತ ಏನುಂಟಮ್ಮ, ಅದು ಮದುವೆಗೆ ಡಿಸ್ಟರ್ಬೆನ್ಸನ್ನು ಉಂಟು ಮಾಡುತ್ತೆ. ಅವ್ರ ಹತ್ರ ಕೇಳಿ ನೋಡಿ ಅವರು ಏನು ಮಾಡಿದಾರೆ ಅಂತ ಗೊತ್ತಾಗುತ್ತೆ ನಿಮಗೆ, ರೈಟಾ? ಸರಿ, ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ. ಇಲ್ಲ, ಸ್ತ್ರೀ ಶಾಪ ನಿಮ್ಮನ್ನು ಬಿಡುತ್ತಾ ಬಿಡುವುದಿಲ್ಲ, ಮದುವೆಗೆ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಓಕೆ, ನಮ್ಮ ಮೀನರಾಶಿ ಮೀನ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಗೊತ್ತಾಯ್ತು ನಿಮಗೆ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತ. ಹಾಗಾದರೆ ಇಷ್ಟೊಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಗುರುಬಲ ಅಂತೂ ಬಂದಿಲ್ಲ, ಮಂಗಳಕಾರಿಗೆ ಹೋಗಬೇಡಿ, ಯಾವುದೇ ಹೊಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡಬೇಕಾದ ಜಾತಕವನ್ನು ತೋರಿಸಿ. ಇನ್ನೊಂದು ಮ್ಯಾನಿಫೆಸ್ಟೇಷನ್ ಯಾವಾಗಿರ್ತದೆ, ಶನಿದೇಶ ಶನಿಭುಕ್ತಿ ನಡೆಯುವಾಗಲೂ ಮ್ಯಾನಿಫೆಸ್ಟೇಷನ್ ಇರ್ತದೆ, ಯಾಕಂದರೆ ಶನಿಯ ರಾಶಿಯಲ್ಲಿ ಗುರು ಇರುವುದರಿಂದ. ಓಕೆನಾ, ಇನ್ನು ಯಾರಿಗೆಲ್ಲ ಕುಜದೇಶೆ ಕುಜಭುಕ್ತಿ ನಡೆದಂಟು ಅವರಿಗೂ ಕೂಡ ಮ್ಯಾನಿಫೆಸ್ಟೇಷನ್ದು ಬಂದೇ ಬರುತ್ತೆ. ಓಕೆನಾ, ರೈಟಾ? ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಬಹಳ ಚೆನ್ನಾಗಿರ್ತೀರಿ, ಬಹಳ ಫೇವರಬಲ್ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು. ಒಟ್ಟಾರೆ ಮೀನಲಗ್ನ ನೋಡಿ, ಈ ಮೀನರಾಶಿ ಮೀನಲಗ್ನದವರಿಗೆ ಪ್ರಾಬ್ಲಮ್ ಎಲ್ಲಿರ್ತದೆ ಗೊತ್ತಾ, ಮೇಜರ್ ಪ್ರಾಬ್ಲಮ್ ಅವರ ವೈವಾಹಿಕ ಜೀವನ. ವೈವಾಹಿಕ ಜೀವನ ಯಾವತ್ತಿದ್ರು ಕೂಡ ಪ್ರಾಬ್ಲಮೇ, ಡಿಸ್ಪ್ಯೂಟ್ ಆಗಿರ್ತದೆ, ತುಂಬ ತೊಂದರೆಯನ್ನು ಅನುಭವಿಸ್ತಾರೆ, ತುಂಬ ಇರಿಟೇಷನ್, ಎಷ್ಟೇ ಆದರೂ ಕೂಡ ಆಗೋದಿಲ್ಲ. ಯಾಕೆ ಗೊತ್ತಾ, ಈ ಒಂದು ವೃಷಭ ಲಗ್ನದವರಿಗೆ ಕೂಡ ಹಾಗೇ, ಅವರಿಗೆ ಕೂಡ ಅವ್ರಿಗೆ ಏನಾಗುತ್ತೆ, ಅವರಿಗೆ ಕೂಡ ಅವರ ಮದುವೆ ಜೀವನ ತುಂಬ ಚೆನ್ನಾಗಿರಲ್ಲ. ಸೊ ಅದೇ ರೀತಿ ಮೀನಲಗ್ನದವರಿಗೆ ಕೂಡ, ಮೀನರಾಶಿ ಮೀನಲಗ್ನದವರಿಗೆ ಮದುವೆ ಚೆನ್ನಾಗಿರಲ್ಲ. ಇವರೆಲ್ಲ ಏನು ಮಾಡಬೇಕು ಗೊತ್ತಾ, ಇವರ ಪಾರ್ಟ್ನರ್ ಯಾರು ಇರ್ತಾರಲ್ವ ಅವರನ್ನು ಅರಿತುಕೊಂಡು ಅವರ ಸೇವೆ ಮಾಡಬೇಕು, ಅವ್ರಿಗೆ ಏನು ಬೇಕೋ ಅವ್ರ ಇಚ್ಛೆ ಪೂರೈಕೆ ಮಾಡಬೇಕು, ಅವರ ಸೇವೆ. ಯಾಕಂದರೆ ನಿಮಗೆ ಹಿಂದಿನ ಜನ್ಮದಲ್ಲಿ ಯಾರು ಬಂದಿರ್ತಾರಲ್ವ ಅವರೇ ಈ ಜನ್ಮದಲ್ಲಿ ನಿಮಗೆ ಹೆಂಡತಿ ಅಥವಾ ಗಂಡನಾಗಿ ಬಂದಿರ್ತಾರೆ, ಅದನ್ನು ನೀವು ಅನುಭವಿಸಬೇಕು, ಅವ್ರ ಜೊತೆಗೆ ಇದ್ದುಕೊಂಡು ಆ ಲೆಕ್ಕಾಚಾರ ಪೂರ್ತಿ ಆಗಬೇಕು. ಅದಕ್ಕೋಸ್ಕರ ನಿಮಗೆ ಅದು ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಆಗಿರ್ತದೆ. ನೀವು ಬೇಕಾದ್ರೆ ನೋಡ್ಕೊಳ್ಳಿ, ಮೀನರಾಶಿ ಮೀನ ಲಗ್ನದವರಿಗೆ ಅದು ಕೆಲವರಿಗೆಲ್ಲ ಡಿವೋರ್ಸ್ ಆಗಿರ್ತದೆ, ಕೆಲವರಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರಲ್ಲಿ ಬಿದ್ದು ಒದಾಡ್ತಾ ಇರ್ತಾರೆ, ಕೆಲವರಿಗೆಲ್ಲ ಮದುವೆ ಜೀವನನೇ ಇರುವುದಿಲ್ಲ, ಇಂಥ ಒಂದು ಪರಿಸ್ಥಿತಿಯನ್ನು ಅವರು ಅನುಭವಿಸ್ತಾನೆ ಇರ್ತಾರೆ. ಓಕೆನಾ, ಅದಕ್ಕೋಸ್ಕರ ತುಂಬ ಸುಲಭ ರೀತಿಯಲ್ಲಿ ರೆಮಿಡಿ ಅಂತ ಏನಿರ್ತದೆ, ಅವರ ಸೇವೆಯನ್ನು ಮಾಡೋದು. ಯಾರು ನಿಮ್ಮ ಪಾರ್ಟ್ನರ್, ಈಗ ವೃಷಭ ರಾಶಿ ವೃಷಭ ಲಗ್ನಕ್ಕೂ ಅಷ್ಟೇ, ಬೇರೆ ಬೇರೆ ಉಂಟು ಅದರಲ್ಲಿ ಇಲ್ಲ ಅಂತ ಏನಿಲ್ಲ, ಅಂದರೆ ಮೀನರಾಶಿ ಮೀನ ಲಗ್ನಕ್ಕೂ ಅಷ್ಟೇ, ನೀವು ಯಾರು ಬಂದಿದ್ದಾರೆ ಅಲ್ವಾ, ಯಾರು ನಿಮ್ಮ ಪಾರ್ಟ್ನರ್ ಬಂದು ಅವರ ಸೇವೆ ಮಾಡ್ಕೊಳ್ಳಿ ಅಷ್ಟೇ, ಬೇರೆ ಏನು ಬೇಕಾಗಿಲ್ಲ. ನೀವು ಅಷ್ಟೇ ಮಾಡ್ಕೊಂಡ್ರೆ ಸಾಕು, ಅವರಿಗೆ ಸರೆಂಡರ್ ಆದರೆ ಸಾಕು. ಯಾಕಂದರೆ ಇಷ್ಟೊಂದು ನೆನ್ಪಿಟ್ಕೊಳ್ಳಿ, ಅದು ಎಲ್ಲೊಂದು ಕಡೆ ತೊಂದರೆ ಎಲ್ಲಿಂದ ಬರ್ತಾ ಉಂಟು, ನಿಮಗೆ ಹೋದ ಜನ್ಮದಿಂದ ಬರ್ತಾ ಉಂಟಲ್ವಾ, ಹೋದ ಜನ್ಮದಲ್ಲಿ ಒಂದು ಕಡೆ ನೀವು ಸಮಸ್ಯೆಯನ್ನು ಅವರಿಗೆ ಕ್ರಿಯೇಟ್ ಮಾಡಿದಿರಾ, ಆ ಲೆಕ್ಕಾಚಾರವನ್ನು ಪೂರ್ತಿ ಮಾಡಲಿಕ್ಕೆ ಬೇಕಾಗಿ ಈ ಜನ್ಮದಲ್ಲಿ ನಿಮ್ಮ ಜೊತೆ ಬಂದಿರ್ತಾರೆ. ಅದಕ್ಕೋಸ್ಕರ ಅವರ ಸೇವೆ ಮಾಡಿ ಅಷ್ಟೇ ಹೊರತು ಬೇರೆ ಏನು ಬೇಕಾಗಿಲ್ಲ. ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ನೀವು ಸೇವೆಯನ್ನು ಅವರ ಸೇವೆಯನ್ನು ಮಾಡಿದ್ರ ಮುಖಾಂತರ ಅವರು ಹೈ ಲೆವೆಲ್ಗೆ ಅಂತೂ ಹೋಗಿ ಹೋಗ್ತಾರೆ, ನೀವು ಕೂಡ ಖುಷಿಯಾಗಿರ್ತೀರಿ, ಅವರು ಖುಷಿಯಾಗಿರ್ತಾರೆ. ಬೇರೆ ಏನು ಬೇಕಾಗಿಲ್ಲ, ಬೇರೆ ಯಾವುದೇ ಪರಿಹಾರ ಇಲ್ಲ ಅದಕ್ಕೆ, ಬೇರೆ ಯಾವುದೇ ಅಲ್ಟರ್ನೇಟಿವ್ ಇಲ್ಲ ಅದಕ್ಕೆ. ಅದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ನಾನು ಪೂಜೆ ಮಾಡ್ಕೊಂಡು ಅದು ಮಾಡ್ತೇನೆ, ವಾಸ್ತು ಮಾಡ್ಕೊಂಡು ಮಾಡ್ತೇನೆ, ನಾ ಅದೆಲ್ಲ ಅಷ್ಟು ಸುಲಭದಲ್ಲಿ ಆಗುವಂಥದ್ದಲ್ಲ. ಇರುವಂಥ ಐಡಿಯಾ ಅಂದರೆ ಅವರ ಸೇವೆ ಮಾಡೋದು, ಬೇರೆ ಏನು ಬೇಕಾಗಿಲ್ಲ, ರೈಟಾ? ಇಷ್ಟನ್ನು ಮಾಡಿ ನೋಡಿಪ್ಪ. ಯಾರೆಲ್ಲ ಮೀನ ಲಗ್ನದವರು ಮದುವೆ ಜೀವನದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಿದ್ದೀರ ಅಥವಾ ವೃಷಭ ಲಗ್ನದವರು ಮದುವೆ ಜೀವನದಲ್ಲಿ ಅನುಭವಿಸ್ತಿರೋ ತೊಂದರೆಯನ್ನು, ಸೊ ಈ ತೊಂದರೆಗಳು ಇದರ ಮುಖಾಂತರ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ, ಮಾತಾಡಲಿಕ್ಕೆ ಬಹಳಷ್ಟು ಇದೆ, ಬಟ್ ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ. ನೋಡಿ, ನೆನ್ಪಿಟ್ಕೊಳ್ಳಿ, ಗುರುವಾರ ಮತ್ತು ಶುಕ್ರವಾರ ದಿವಸ ನನ್ನ ಕಾರ್ಯಕ್ರಮ ಇರುವುದಿಲ್ಲ, ನಾನು ಊರಲ್ಲಿರುವುದಿಲ್ಲ, ನಾಳೆ ಮತ್ತು ನಾಳ್ದು ಎರಡು ದಿನ ಕೂಡ ಕಾರ್ಯಕ್ರಮ ಇರೋದಿಲ್ಲ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ, ಮುಂದಿನ ಕಾರ್ಯಕ್ರಮ ಸೋಮವಾರ. ಓಕೆನಾ, ಈಗೇನು ಮಾಡೋಣ, ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೇನೆ ವೀಕ್ಷಕರೇ. ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಮುಂದಿನ ಸೋಮವಾರ ದಿನ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.